ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 29/6/2023 ಏನಪ್ಪಾಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಇಟ್ಸ್ ಅಬೌಟ್ ಮಹಲ್ನೋಬಿಸ್ ಅಂದ್ರೆ ಏನ್ ಮಾಡ್ತಾ ಇದ್ರು. ಎಸ್ಪೆಷಲಿ ಏನಪ್ಪಾಂದ್ರೆ ಈ ಒಂದು AI ಡಾಟಾ ಮತ್ತೆ ಬಿಗ್ ಡಾಟಾ ಟೈಮ್ ಅಲ್ಲಿ ನೋಡ್ರಿ, ಮಹಲನೋಬಿಸ್ ಇದ್ರೆ ಅವ್ರಿಗೆ ಯಾವ ತರನಾಗಿ ಸಹಾಯ ಆಗ್ತಿತ್ತು, ಮತ್ತೆ ಈ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಅವರು ಸ್ಟ್ಯಾಟಿಸ್ಟಿಷಿಯನ್ ಆಗಿ ಯಾವ ತರನಾಗಿ ಸಾಲ್ವ್ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಈಗ ನಮ್ಮ ಹತ್ರ ಏನಾಗಿದೆಯಪ್ಪ ಅಂದ್ರೆ ದತ್ತಾಂಶ ಸಿಕ್ಕಾಪಟ್ಟೆ ಇದೆ, ಬಟ್ ಪ್ರಾಬ್ಲಮ್ ಗಳಿಗೆ ಏನಾಗ್ತಾ ಇಲ್ಲ ಅಂದ್ರೆ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, COVID-19 ಇರ್ಬೋದು, ಮತ್ತೆ ಬೇರೆ ಬೇರೆ ಡಿಸಾಸ್ಟರ್ ಪ್ರಿಪೇರ್ನೆಸ್ ಇರ್ಬೋದು, ಇಲ್ಲಿ ನಮಗೆ ಸೊಲ್ಯೂಷನ್ಸ್ ಅಥವಾ ಪರಿಹಾರಗಳು ಏನಂದ್ರೆ ಅಷ್ಟು ಸರಿಯಾಗಿ ಸಿಗ್ತಾ ಇಲ್ಲ. ಅದೇ ನೋಡ್ರಿ, ಮಹಲನೋಬಿಸ್ ಇದ್ರೆ ಯಾವ ತರನಾಗಿ ತಮ್ಮ ಸ್ಟಾಟಿಸ್ಟಿಕ್ಸ್ ತಂತ್ರಜ್ಞಾನವನ್ನ ಯೂಸ್ ಮಾಡಿಕೊಂಡು ಈ ಒಂದು ಸಮಸ್ಯೆಗಳಿಗೆ ಏನಪ್ಪ ಅಂದ್ರೆ ಪರಿಹಾರಗಳನ್ನ ಕೊಡಿಸ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನೋಡ್ರಿ, ಪ್ರೊಫೆಸರ್ PC ಮಹಲನೋಬಿಸ್ ಏನಿದ್ದಾರೆ, ನಮ್ಮಲ್ಲಿ ಏನ್ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದಾರಲ್ಲ, ಇವರನ್ನ ನಾವೇನಂತ ಕರಿಬಹುದಪ್ಪ ಅಂದ್ರೆ, ಈಗ ಭಾರತದಲ್ಲಿ ಇವ್ರು ಏನ್ ಮಾಡಿದ್ರು ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನೋಡ್ರಿ, ಇವರ ಒಂದು ಅಬ್ಸೆನ್ಸ್ ಏನಪ್ಪ ಅಂದ್ರೆ ಇವತ್ತಿಗೂ ಸಹ ಕಾಡ್ತಾ ಇದೆ. ಸೊ ಮಹಲನೋಬಿಸ್ ಅವ್ರ ಜೀವನ ಪೂರ್ತಿ ಏನಾಗಿತ್ತು ಅಂದ್ರೆ ಸ್ಟಾಟಿಸ್ಟಿಕ್ಸ್ ಜೊತೆಗೆ ಅವ್ರ ಜೀವನವನ್ನ ಕಳೆದ್ರು. ಜೊತೆಗೆ ನೋಡ್ರಿ, ಅವರ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೋದು, ಮತ್ತೆ ಅವರು ಯಾವ ತರನಾಗಿ ಸ್ಟಾಟಿಸ್ಟಿಕ್ಸ್ ಅನ್ನ ಹೆಲ್ಪ್ ಮಾಡ್ತಿದ್ರಲ್ಲ, ಇದರಿಂದ ಏನಾಯ್ತಪ್ಪ ಅಂದ್ರೆ ಭಾರತದಲ್ಲಿ ನೋಡ್ರಿ ಅಡ್ವಾನ್ಸ್ ಸ್ಟಾಟಿಸ್ಟಿಕ್ಸ್ ಬಂತು, ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಬರಕ್ ಸ್ಟಾರ್ಟ್ ಆಯ್ತು. ಜೊತೆ ಜೊತೆಗೆ ನೋಡ್ರಿ, ಭಾರತದಲ್ಲಿ ಏನಪ್ಪ ಅಂದ್ರೆ ಸರ್ವೆ ಕಲ್ಚರ್ ಕೂಡ ಸ್ಟಾರ್ಟ್ ಆಯ್ತು. ಅಂದ್ರೆ ಈಗ ಒಂದೇನಾದ್ರೂ ನೀವು ಸಮಸ್ಯೆಗೆ ಪರಿಹಾರಗಳನ್ನು ಕೊಡಬೇಕಾದ್ರೆ ಅಥವಾ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನೇನು ಸರ್ವೆ ಮಾಡುವಂತ ಕಲ್ಚರ್ ಏನಪ್ಪ ಅಂದ್ರೆ PC ಮಹಲನೋಬಿಸ್ ಇಂದ ಅವರ ಸ್ಟಾರ್ಟ್ ಆಯ್ತು. ಆಮೇಲೆ ನೋಡ್ರಿ, ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಏನಿದೆ ಅದನ್ನ ಕೋಲ್ಕತ್ತಾದಲ್ಲಿ ಏನಪ್ಪಾ ಅಂದ್ರೆ ಸ್ಥಾಪನೆಯನ್ನ ಮಾಡಿದ್ರು. ಸೊ ನೋಡ್ರಿ, ಈ ಒಂದು ಸಂಸ್ಥೆ ಏನ್ ಮಾಡ್ತಿದೆ ಅಂದ್ರೆ ಈಗಿನ ಜನರೇಷನ್ಸ್ ಗೆ ಮತ್ತೆ ಮುಂಬರುವ ಜನರೇಷನ್ಸ್ ಗೂ ಕೂಡ ಏನ್ ಮಾಡ್ತಾ ಇದೆ ಅಂದ್ರೆ ಈ ಸ್ಟಾಟಿಸ್ಟಿಕ್ಸ್ ಇಂಪಾರ್ಟೆನ್ಸ್ ಏನು, ಅಂದ್ರೆ ಯಾಕೆ ನಾವು ಸ್ಟಾಟಿಸ್ಟಿಕ್ಸ್ ಅನ್ನ ಕಲಿಬೇಕು, ಇದರಿಂದ ಆಗುವಂತ ಪ್ರಯೋಜನಗಳೇನು, ಯಾವ ತರನಾಗಿ ನಾವು ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಇದರಿಂದ ಸಾಲ್ವ್ ಮಾಡಬಹುದು, ಇದನ್ನೆಲ್ಲ ಏನಪ್ಪಾ ಅಂದ್ರೆ ಬೇರೆ ಬೇರೆ ಅಕಾಡೆಮಿಷಿಯನ್ಸ್ ಗೆ ಮತ್ತೆ ಬೇರೆ ಬೇರೆ ಜನರೇಷನ್ಸ್ ಗೆ ಅವರು ಹೇಳ್ಕೊಡ್ತಾ ಬಂದಿದ್ದಾರೆ. ಇದನ್ನ ನಾವು ಏನಂತ ಹೇಳ್ಬೋದು ಅಂದ್ರೆ PC ಮಹಲನೋಬಿಸ್ ಏನಿದ್ದಾರಲ್ಲ, ಅವರ ಒಂದು ಲೆಗಸಿ ಅಂತ ನಾವು ಹೇಳ್ಬೋದು. ಸೊ ನೋಡ್ರಿ, ಕಳೆದ 5 ದಶಕಗಳಿಂದ ಅಂದ್ರೆ ಅವರು ಹೋಗಕ್ಕಿಂತ ಮುಂಚೆ ನೋಡ್ರಿ 5 ದಶಕಗಳು ಏನಿದೆಯಲ್ಲ ಅದೇನಾಗಿತ್ತಪ್ಪ ಅಂದ್ರೆ ಮಹಲನೋಬಿಸ್ ಎರ ಅಂತ ನಾವು ಕರಿತೀವಿ. ಅಂದ್ರೆ ಸ್ಟಾಟಿಸ್ಟಿಕ್ಸ್ ಮೇಲೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಪ್ಲಾನಿಂಗ್ ಅನ್ನ ಅವರು ಮಾಡ್ತಿದ್ರು. ಸೊ ನೋಡ್ರಿ, ಈಗಿರುವಂತ ಆರ್ಥಿಕ ಮತ್ತೆ ಸಾಮಾಜಿಕ ಸ್ಥಿತಿಗತಿಗಳನ್ನ ತೆಗೆದುಕೊಂಡ್ರೆ, ಮತ್ತೆ ಪೋಸ್ಟ್ ಪ್ಯಾಂಡಮಿಕ್ ಇಂಡಿಯಾವನ್ನ ತೆಗೆದುಕೊಂಡ್ರೆ, ಅಂದ್ರೆ COVID-19 ಆದ್ಮೇಲೆ ಇರುವಂತ ಇಂಡಿಯಾವನ್ನ ತೆಗೆದುಕೊಂಡ್ರು ಕೂಡ ನಾವೇನಪ್ಪ ಅಂದ್ರೆ PC ಮಹಲನೋಬಿಸ್ ಅವ್ರನ್ನ ಏನಪ್ಪ ಅಂದ್ರೆ ತುಂಬಾನೇ ಮಿಸ್ ಮಾಡ್ಕೋತಿದೀವಿ. ಕಳೆದ 20 ವರ್ಷಗಳಿಂದ ನೋಡ್ರಿ ಜಾಗತಿಕವಾಗಿ ಏನಾಗಿದೆ ಅಂದ್ರೆ ನಾವು ನೋಡ್ಬೋದಪ್ಪ ಅಂದ್ರೆ ಈ ದತ್ತಾಂಶ ಕಲೆಕ್ಟ್ ಮಾಡುವಂತ ಒಂದು ನೇಚರ್ ಕೂಡ ಚೇಂಜ್ ಆಗಿದೆ. ಜೊತೆಗೆ ನೋಡ್ರಿ, ಸ್ಟಾಟಿಸ್ಟಿಕ್ಸ್ ನೇಚರ್ ಕೂಡ ಇಲ್ಲಿ ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಗಿದೆಪ್ಪ ಅಂದ್ರೆ ನಮ್ಮಲ್ಲಿ ನೋಡ್ರಿ ಅಂತರ್ಜಾಲ ಅಥವಾ ಇಂಟರ್ನೆಟ್ ಬಂದಿರೋದ್ರಿಂದ ನೋಡ್ರಿ, ನಾವೇನೇ ಮಾಡಿದ್ರು ನೋಡ್ರಿ ಎವ್ರಿಥಿಂಗ್ ಏನಾಗಿರುತ್ತಪ್ಪ ಅಂದ್ರೆ ವರ್ಚುವಲ್ ಆಗಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ IoT ಗೆ ಕನ್ಫೈನ್ ಆಗಿರುತ್ತೆ. ಹಾಗಾಗಿ ನೋಡ್ರಿ, ಈಗ ನಮ್ಮ ಸಿಸ್ಟಮ್ಸ್ ಗಳಲ್ಲಿ ಏನಪ್ಪಾ ಅಂದ್ರೆ ದತ್ತಾಂಶಗಳ ಒಂದು ಪ್ರವಹಣೆ ಆಗಿದೆ. ಮುಂಚೆ ನಮ್ಮ ಕಡೆ ಏನಾಗಿತ್ತು ಅಂದ್ರೆ ಡಾಟಾ ಅಥವಾ ದತ್ತಾಂಶ ತುಂಬಾ ಕಮ್ಮಿ ಇರ್ತಿತ್ತು, ಆದ್ರೆ ಈಗ ಏನಾಗಿದೆ ಅಂದ್ರೆ ದತ್ತಾಂಶಗಳ ಒಂದು ಪ್ರವಹಣೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಪ್ರತಿಯೊಂದು ಕಡೆನೂ ಕೂಡ ಏನಪ್ಪಾ ಅಂದ್ರೆ ಡಾಟಾವನ್ನ ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಡಾಟಾ ಫ್ಲಡ್ಡಿಂಗ್ ಆಗ್ತಾ ಇದೆ ಅಂತ ಅವರು ಹೇಳ್ತಿದ್ದಾರೆ. ಅದರಲ್ಲಿ ನೋಡ್ರಿ, ಬಹಳಷ್ಟು ಏನಾಗಿದೆ ಅಂದ್ರೆ ಜಂಕ್ ಆಗಿದೆ, ಅಂದ್ರೆ ಅದು ಯೂಸ್ ಆಗದೆ ಇರೋದು, ನಾಟ್ ಯೂಸೇಬಲ್ ಅಂತ ನಾವೇನ್ ಕರಿತೀವಲ್ಲ, ಅನ್ಯೂಸೇಬಲ್ ಅಂತ ಏನ್ ಕರಿತೀವಲ್ಲ, ಆ ತರದ ಅನ್ಯೂಸ್ ಡಾಟಾ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಈಗಿರುವಂತ ತಂತ್ರಜ್ಞಾನ ಏನಪ್ಪಾ ಅಂದ್ರೆ ಈ ಒಂದು ದತ್ತಾಂಶವನ್ನು ಕೂಡ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗಬಹುದು, ಅಷ್ಟು ದತ್ತಾಂಶ ಏನಪ್ಪಾ ಅಂದ್ರೆ ಈಗ ಜನರೇಟ್ ಆಗ್ತಿದೆ. ಹಾಗಾಗಿ ನಾವು ಈ ಒಂದು ಎರಾವನ್ನ ಏನಂತ ಕರಿಬಹುದಪ್ಪ ಅಂದ್ರೆ ಎರಾ ಆಫ್ ಬಿಗ್ ಡಾಟಾ ಅಂತ ಈಗ ಕರಿಬಹುದಾಗಿದೆ. ಇನ್ನೂ ಒಂದು ಮಹತ್ವದ ಬೆಳವಣಿಗೆ ಅಂದ್ರೆ ನೋಡ್ರಿ, ನಾವೇನೇ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಏನಾಗ್ತಿದೆ ಅಂದ್ರೆ ನಾವು IoT ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಜೊತೆಗೆ ನೋಡ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಕೃತಕ ಬುದ್ಧಿಮತ್ತೆ ಅಂತ ನಾವೇನ್ ಕರಿತಿದೀವಲ್ಲ, ಅದು ನಮ್ಮ ಜೀವನವನ್ನ ಮತ್ತೆ ಜೀವನ ಶೈಲಿಯನ್ನ ಏನ್ ಮಾಡ್ತಾ ಇದೆ ಅಂದ್ರೆ ಚೇಂಜಸ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವ ತರನಾಗಿ ಚೇಂಜಸ್ ಆಗ್ತಾ ಇದೆ ಅಂದ್ರೆ ಮುಂಚೆ ನಾವು ಜಸ್ಟ್ ವಾಕಿಂಗ್ ಮಾಡ್ತಿದ್ವಿ, ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ವಾಕಿಂಗ್ ಮಾಡ್ಬೇಕಾದ್ರೆ ಸ್ಮಾರ್ಟ್ ವಾಚ್ ಅನ್ನ ವೇರ್ ಮಾಡ್ತೀವಿ, ಎಷ್ಟು ಸ್ಟೆಪ್ಸ್ ಇರುತ್ತೆ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ವಿ, ಈ ತರನಾಗಿ ಏನಪ್ಪ ಅಂದ್ರೆ ನಮ್ಮ ಜೀವನ ಶೈಲಿ ಕೂಡ ಏನಂದ್ರೆ ಡಾಟಾ ಮೇಲೆ ಡಿಪೆಂಡ್ ಆಗಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಸೊಸೈಟಿ ಕೂಡ ಏನಪ್ಪಾ ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸ್ತಾ ಇದೆ. ಸೊ ನೋಡ್ರಿ, ಈಗೇನಾದ್ರೂ ಮಹಲನೋಬಿಸ್ ಇದ್ರೆ ಅಂದ್ರೆ ಸ್ಟಾಟಿಸ್ಟಿಕ್ಸ್ ನಾವೇನು ಫಾದರ್ ಅಂತ ಕರಿತೀವಲ್ಲ, ಅವ್ರು ಇದ್ದಿದ್ರೆ ಏನಾಗಿತ್ತಪ್ಪ ಅಂದ್ರೆ ಯಾವ ತರನಾಗಿ ಅಭಿವೃದ್ಧಿಯನ್ನ ಪಡಿಸಬಹುದು, ಯಾಕಂದ್ರೆ ಅವರು ಆಗಿನ ಯುಗದಲ್ಲಿ ಅಂದ್ರೆ ಯಾವುದೇ ತರನಂತ ಇಂಟರ್ನೆಟ್ ಆಫ್ ಥಿಂಗ್ಸ್ ಇರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲದೆ ಇರೋ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಅವರು ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಕೇವಲ ಸ್ಟಾಟಿಸ್ಟಿಕ್ಸ್ ಅನ್ನ ಬಳಸ್ಕೊಂಡು ಏನಪ್ಪಾ ಅಂದ್ರೆ ಅಭಿವೃದ್ಧಿಯಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಅವರೇನಾದ್ರೂ ಇದ್ರೆ ನೋಡ್ರಿ, ಈ ಒಂದು ದೊಡ್ಡ ಡಾಟಾವನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿದ್ರಪ್ಪ ಅಂದ್ರೆ AI ಡ್ರಿವನ್ ರೆವಲ್ಯೂಷನ್ಸ್ ಏನಿದೆ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆವಲ್ಯೂಷನ್ಸ್ ಆಗ್ತಾ
ಅದರಿಂದ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿ ಮಾಡುವ ಕಡೆ ಏನಂದ್ರೆ ಗಮನವನ್ನ ಹರಿಸ್ತಾ ಇದ್ರು. ಐತಿಹಾಸಿಕವಾಗಿ ನೋಡಿದ್ರೆ ನೋಡ್ರಿ, ಯಾವಾಗ ಯಾವಾಗ ಏನಪ್ಪ ಅಂದ್ರೆ ತಂತ್ರಜ್ಞಾನದಕ್ಕಿಂತ ಹೆಚ್ಚಿನ ಡಾಟಾ ಇರುತ್ತಲ್ಲ, ಅವಾಗ ಅವಾಗ ನಮ್ಗೆ ಏನನ್ಸುತ್ತಂದ್ರೆ ಆಗಿನ ಸಮಸ್ಯೆಗಳನ್ನ ನಮ್ಗೆ ಅನಲೈಸ್ ಮಾಡಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ನನ್ನ ಹತ್ರ ಒಂದು ಸಣ್ಣ ತಂತ್ರಜ್ಞಾನ ಇದೆ, ಬಟ್ ನನ್ನಲ್ಲಿರುವಂತಹ ದತ್ತಾಂಶ ತುಂಬಾ ಇದೆ ಅಂದಾಗ ನನಗೆ ಆ ಒಂದು ಸಮಸ್ಯೆ ಏನಿದೆ ಆ ಸಮಸ್ಯೆನ ಸಾಲ್ವ್ ಮಾಡಕ್ಕೆ ಅವಕಾಶಗಳಿರಲ್ಲ. ಯಾಕಂದ್ರೆ ಡಾಟಾನೇ ಜಾಸ್ತಿ ಆಗಿರೋದ್ರಿಂದ ನಾನೇನಾಗ್ಬಿಡ್ತೀನಿ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತೀನಿ. ಅದಕ್ಕೋಸ್ಕರ ನೋಡ್ರಿ, ಮಹಲನೋಬಿಸ್ ಅವರು ಯಾವ ತರನಾಗಿ ಇದನ್ನ ಎನ್ಕೌಂಟರ್ ಮಾಡಿದ್ರು, ಎಸ್ಪೆಷಲಿ ಏನಪ್ಪ ಅಂದ್ರೆ ಲಾರ್ಜ್ ಸ್ಕೇಲ್ ಸರ್ವೆ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಸರ್ವೆಯನ್ನ ಮಾಡಿದಾಗೂ ಸರ್ವ, ಗಣತಿಯನ್ನು ಮಾಡಿದಾಗೂ ಸರ್ವ, ಹಾಗೆ ನಿಮ್ಗೆ ದತ್ತಾಂಶಗಳು ಸಿಕ್ಕಾಪಟ್ಟೆ ಸಿಕ್ಕಿರುತ್ತಲ್ಲ, ಅದನ್ನ ಯಾವ ತರನಾಗಿ ಸಿಂಪಲ್ ಆಗಿ ಅವರು ಕನ್ವರ್ಟ್ ಅನ್ನ ಮಾಡಿದ್ರು. ಫಾರ್ ಎಕ್ಸಾಂಪಲ್ ನೋಡ್ರಿ, ಆಲ್ ಇಂಡಿಯಾ ಸರ್ವೆ ಮಾಡಿದಾಗ ನಿಮ್ಗೆ ಏನಪ್ಪ ಅಂದ್ರೆ ಡಾಟಾಸ್ ತುಂಬಾ ಇರುತ್ತೆ, ಆ ಡಾಟಾಸ್ ಅನ್ನ ನೀವು ಏನಪ್ಪ ಅಂದ್ರೆ ಎಫೆಕ್ಟಿವ್ ಪ್ಲಾನಿಂಗ್ ಮಾಡೋದಕ್ಕೋಸ್ಕರ ಮುಂದೆ ಫ್ಯೂಚರ್ ಪ್ಲಾನಿಂಗ್ ಏನ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಯಾವ ತರನಾಗಿ ಅವ್ರು ಬಳಸ್ಕೊಂಡ್ರು ಅಂತ ಇಲ್ಲಿ ಕ್ವಶನ್ ಮಾಡ್ತಿದ್ದಾರೆ. ಇದಕ್ಕೋಸ್ಕರ ನೋಡ್ರಿ, ಅವ್ರು ಏನ್ ಮಾಡಿದ್ರು ಅಂದ್ರೆ ತುಂಬಾ ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಮಹಲನೋಬಿಸ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿದ್ರು, ಜೊತೆಗೆ ಅದರಲ್ಲಿ ಸಕ್ಸಸ್ ಕೂಡ ಆದ್ರು. ಯಾವ್ದ್ರಲ್ಲಪ್ಪ ಅಂದ್ರೆ ಎರಡು ಡಿಜಿಟಲ್ ಕಂಪ್ಯೂಟರ್ಸ್ ಏನಿದೆ, ಫಸ್ಟ್ ಟೂ ಡಿಜಿಟಲ್ ಕಂಪ್ಯೂಟರ್ಸ್ ಏನಿದೆ, ದೇಶದ ಎರಡು ಮೊದಲ ಡಿಜಿಟಲ್ ಕಂಪ್ಯೂಟರ್ಸ್ ನ ಅವರು ಖರೀದಿ ಮಾಡಿದ್ರು. ಇದು ದೇಶದಂತಾದ್ರೂ ಹೇಳ್ಬೋದು ಅಥವಾ ದಕ್ಷಿಣ ಏಷ್ಯಾದಲ್ಲಿ ನಾವು ಮೊದಲು ಏನಪ್ಪ ಅಂದ್ರೆ ಈ ತರದ ಒಂದು ಕಂಪ್ಯೂಟರ್ಸ್ ಅನ್ನ ಪ್ರೊಕ್ಯೂರ್ ಮಾಡ್ಕೊಂಡ್ವಿ. ಮೊದಲನೇದು ನೋಡ್ರಿ, 1956 ಅವರು ಖರೀದಿಯನ್ನ ಮಾಡ್ತಾರೆ, ಎರಡನೇದು 1958. ಎರಡು ಕಂಪ್ಯೂಟರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಏನಿದೆ ಅಥವಾ ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಒಳಗಡೆ ಅವರು ಅದನ್ನ ಕೊಡಿಸ್ತಾರೆ. ಸೊ ನೋಡ್ರಿ, ಈ ಕಂಪ್ಯೂಟರ್ ಏಜ್ ಅನ್ನ ಬಳಸ್ಕೊಂಡು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಏನು ಸಮಸ್ಯೆಗಳಿರುತ್ತಲ್ಲ ಆ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಾರೆ. ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಆ ಒಂದು ದತ್ತಾಂಶವನ್ನ ಕನ್ವರ್ಟ್ ಮಾಡಿ ಏನಪ್ಪ ಅಂದ್ರೆ ಎಫೆಕ್ಟಿವ್ ಆಗಿ ಯಾವ ತರನಾಗಿ ಪ್ಲಾನ್ ಮಾಡಬಹುದು ಅನ್ನೋದನ್ನ ಅವ್ರು ನಮಗೆ ತಿಳಿಸಿಕೊಡ್ತಾರೆ. ಮಹಲನೋಬಿಸ್ ಅವ್ರು ನೋಡ್ರಿ, ಟ್ರೈನಿಂಗ್ ಇಂದ ಏನಾಗಿದ್ರಪ್ಪ ಅಂದ್ರೆ ಫಿಸಿಸಿಸ್ಟ್ ಆಗಿದ್ರು, ಅಂದ್ರೆ ಫಿಸಿಷಿಯನ್ ಆಗಿದ್ರು. ಆದ್ರೆ ಅವರ ಸ್ವಭಾವದಿಂದ ಅವ್ರು ಏನಾಗಿದ್ರಪ್ಪ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಆಗಿದ್ರು, ಮತ್ತೆ ಅವರ ಕನ್ವಿಕ್ಷನ್ಸ್ ಇಂದ ಅಂದ್ರೆ ಅವ್ರು ಏನ್ ಮಾಡ್ತಿದ್ರಲ್ಲ ಅದರಿಂದ ಏನಾಗಿದ್ರು ಅಂದ್ರೆ ಎಕನಾಮಿಕ್ಸ್ ಅಥವಾ ಆರ್ಥಿಕ ತಜ್ಞರಾಗಿದ್ರು. ಸೊ ನೋಡ್ರಿ, ಅವ್ರಿಗಿರುವಂತ ಸೂಪರ್ ನ್ಯಾಚುರಲ್ ಪವರ್ ಅಂತ ಏನ್ ಕರಿತೀವಿ, ಫಾರ್ ಎಕ್ಸಾಂಪಲ್ ಸಿಕ್ಸ್ ಅಂಡ್ ಸೆವೆನ್ ಸೆನ್ಸ್ ಅಂತ ಹೇಳ್ತೀವಲ್ಲ, ಆ ತರದ ಸೂಪರ್ ನ್ಯಾಚುರಲ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಅವರು ಮಾನವನ ಒಂದು ಅಭಿವೃದ್ಧಿಗೋಸ್ಕರ ಏನಪ್ಪಾ ಅಂದ್ರೆ ತಂತ್ರಜ್ಞಾನವನ್ನ ಬಳಸ್ಕೊಳ್ತಾ ಇದ್ರು. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅವರು ಫಿಸಿಕ್ಸ್ ಅಲ್ಲಿ ಅವರ ಒಂದು ಬ್ಯಾಕ್ಗ್ರೌಂಡ್ ಇರೋದು, ಹಿನ್ನೆಲೆ ಇರೋದು ಇದಕ್ಕೆ ಮುಖ್ಯ ಕಾರಣವಾಗಿದೆ. ಜೊತೆಗೆ ನೋಡ್ರಿ, ಅವರು ಕೆಲವೊಂದಿಷ್ಟು ಸಿಂಪಲ್ ಸಿಂಪಲ್ ಮಷಿನ್ಸ್ ಅನ್ನು ಕೂಡ ಬಿಲ್ಡ್ ಮಾಡಿದ್ರು. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಏನು ಅವರ ಸರ್ವೇಸ್ ಇದೆ ಅಥವಾ ಮೆಜರ್ಮೆಂಟ್ಸ್ ಇದೆಯಲ್ಲ ಅದಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ಮಷಿನ್ಸ್ ಅನ್ನು ಸಿಂಪಲ್ ಮಷಿನ್ಸ್ ಅನ್ನು ಕೂಡ ಅವರು ಡೆವಲಪ್ ಮಾಡಿದ್ರು. ಜೊತೆಗೆ ನೋಡ್ರಿ, ನಾವೇನ್ ಹೇಳ್ಬೋದಪ್ಪ ಅಂದ್ರೆ ಮಹಲನೋಬಿಸ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಈಗಿನ ಎಐ ಜನರೇಷನ್ಸ್ ಅಲ್ಲಿ ಇದ್ರೆ, ಸೊ ನೋಡ್ರಿ ಈಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರೇಷನ್ ಏನಿದೆಯಲ್ಲ ಈ ಜನರೇಷನ್ಸ್ ಅಲ್ಲಿ ಇದ್ರೆ ಮಾನವನ ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತೆಯನ್ನ ಯಾವ ತರನಾಗಿ ಯೂಸ್ ಮಾಡ್ಕೋಬಹುದು ಮತ್ತೆ ಈ ತರದ ಡಾಟಾವನ್ನ ಯಾವ ತರನಾಗಿ ಅನಲೈಸ್ ಮಾಡಬಹುದು ಅನ್ನೋದನ್ನ ಅವ್ರು ಏನಪ್ಪ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಮಾಡ್ತಿದ್ರು. ಅಂದ್ರೆ ಎಐ ಅನ್ನ ಬಳಸ್ಕೊಂಡು ಡಾಟಾವನ್ನ ಬಳಸ್ಕೊಂಡು ಮಾನವನ ಪ್ರೊಡಕ್ಟಿವಿಟಿನ ಬಳಸ್ಕೊಂಡು ಏನ್ ಮಾಡ್ತಿದ್ರಪ್ಪ ಅಂದ್ರೆ ದತ್ತಾಂಶವನ್ನ ಬಳಸ್ಕೊಂಡು ಅವ್ರು ಏನಪ್ಪಾ ಅಂದ್ರೆ ಇನ್ನೂ ಚೆನ್ನಾಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಂತಿದ್ರು. ಜೊತೆಗೆ ಏನ್ ಮಾಡ್ತಿದ್ರು ಅಂದ್ರೆ ಅದನ್ನ ಈಗ ಅಪ್ಲೈ ಮಾಡಿದಾಗ ನಮ್ಮ ಏನು ಕೆಲವೊಂದಿಷ್ಟು ಗುರಿಗಳಿದೆಯಲ್ಲ ಆ ಗುರಿಗಳನ್ನ ಅಚೀವ್ ಮಾಡೋಕ್ಕೂ ಕೂಡ ಅವರು ಸಾಧ್ಯವನ್ನ ಮಾಡ್ತಾ ಇದ್ರು. ಮಹಲನೋಬಿಸ್ ಅವ್ರು ಏನಾದ್ರೂ ನೋಡ್ರಿ, ಈಗಿದ್ರೆ ಅವ್ರು ಈಗಿರುವಂತ ದೊಡ್ಡ ದತ್ತಾಂಶವನ್ನ ಬಳಸ್ಕೊಂಡು ಏನಪ್ಪ ಅಂದ್ರೆ ಈಗಿರುವ ಜನರೇಷನ್ಸ್ ಗಿಂತ ತುಂಬಾ ಚೆನ್ನಾಗಿ ಅದನ್ನ ಬಳಸ್ತಾ ಇದ್ರು. ಇನ್ ಕೇಸ್ ಎಐ ಇರ್ಲಿಲ್ಲ ಅಂದ್ರೂ ಕೂಡ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ಅದನ್ನ ಬಳಸ್ತಾ ಇದ್ರು. ಹಾಗಾಗಿ ನೋಡ್ರಿ, ಅವ್ರ ಸರ್ವೇಸ್ ಇರ್ಬೋದು ಅಥವಾ ಅವರ ಏನು ಕೆಲವೊಂದಿಷ್ಟು ಡೈನಾಮಿಕ್ಸ್ ಇತ್ತಲ್ಲ ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇತ್ತೀಚೆಗೆ ಕೆಲವೊಂದಿಷ್ಟು ಬಿಗ್ ಡಾಟಾವನ್ನ ತೆಗೆದುಕೊಂಡಾಗ ಅಲ್ಲಿ ತುಂಬಾ ಫೇಲ್ಯೂರ್ಸ್ ಆಗಿದೆ. ಏನಪ್ಪಾ ಅಂದ್ರೆ ರಿಯಾಲಿಟಿ ಏನಿದೆ ಅದಕ್ಕೆ ತುಂಬಾ ಕಾಂಟ್ರಡಿಕ್ಷನ್ ಆಗಿ ಪ್ರೊಜೆಕ್ಷನ್ಸ್ ಆಗಿದೆ. ಎಸ್ಪೆಷಲಿ ನಾವು COVID-19 ಎರಾವನ್ನ ತೆಗೆದುಕೊಂಡಾಗ, ಅಂದ್ರೆ COVID-19 ಪ್ಯಾಂಡಮಿಕ್ ಎರಾ ತಂದಾಗ ಈ ತರದ ಪ್ರೊಜೆಕ್ಷನ್ಸ್ ಗಳು ಬಹಳ ಆಗಿದೆ. ಅದೇ ತರ ನೋಡ್ರಿ, ಬಹಳಷ್ಟು ಕಡೆ ಏನಪ್ಪ ಅಂದ್ರೆ ಆರ್ಥಿಕವಾಗಿ ಸಮಸ್ಯೆಗಳು ಕೂಡ ಆಗಿದೆ, ಮತ್ತೆ ಆರ್ಥಿಕವಾಗಿ ಏನಪ್ಪ ಅಂದ್ರೆ ನಷ್ಟಗಳು ಕೂಡ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಾವೇನು ದತ್ತಾಂಶ ಇತ್ತಲ್ಲ ಆ ದತ್ತಾಂಶವನ್ನ ಬಳಸ್ಕೊಂಡು ನಾವು ಕ್ಯಾಲ್ಕುಲೇಷನ್ಸ್ ನ ಮಾಡ್ಬೇಕಿತ್ತು, ಈ ರಾಂಗ್ ಕ್ಯಾಲ್ಕುಲೇಷನ್ಸ್ ಆಗಿದ್ದಕ್ಕೋಸ್ಕರ ನೋಡ್ರಿ ಆರ್ಥಿಕವಾಗಿ ನಮ್ಗೇನಪ್ಪ ಅಂದ್ರೆ ಬಹಳಷ್ಟು ಸಮಸ್ಯೆಗಳಾಗಿದೆ ಮತ್ತೆ ಲಾಸಸ್ ಕೂಡ ಆಗಿದೆ. ಸೊ ನೋಡ್ರಿ, ಒಬ್ರೇನ್ ಆರ್ಗ್ಯೂ ಮಾಡ್ಬೋದು ಅಂದ್ರೆ ಈಗೇನಾದ್ರೂ ಮಹಲನೋಬಿಸ್ ಅವರು ಬದುಕಿದ್ರೆ ಇವತ್ತು ನಮ್ಮ COVID-19 ರೆಸ್ಪಾನ್ಸ್ ಏನಿದೆಲ್ಲ ಅದು ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು, ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿತ್ತು. ಅಂದ್ರೆ ನಾವು ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಇನ್ನೂ ನಮ್ಗೇನು ಡೆತ್ ಗಳಾಗಿತ್ತು ಅಥವಾ ಸಾವು ನೋವುಗಳ ಸಂಖ್ಯೆ ಇರ್ಬೋದು ಅಥವಾ ಅಲ್ಲಿ ಕೊರೋನಾ ಬಂದವರ ಸಂಖ್ಯೆಗಳಿರ್ಬೋದು ಇವು ಇನ್ನೂ ಕೂಡ ಕಮ್ಮಿ ಆಗಿತ್ತು ಅಂತ ಹೇಳ್ತಿದ್ದಾರೆ. ಅವ್ರೇನಾದ್ರೂ ಈ ದತ್ತಾಂಶವನ್ನ ಲೀಡ್ ಮಾಡ್ತಿದ್ರು ನೋಡ್ರಿ, ನಾವೇನ್ ಹೇಳ್ಬೋದು ಇತ್ತಪ್ಪ ಅಂದ್ರೆ ಅದನ್ನ ಕ್ವಶನ್ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಪ್ರಶ್ನೆ
ಪ್ರಶ್ನೆ ಹಿಂದ್ಗಡೆ ಇರ್ತಿತ್ತು ಅಂದ್ರೆ ಅದನ್ನ ಪ್ರಶ್ನೆ ಮಾಡಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಅಕ್ಯುರೇಟ್ ಆಗಿರ್ತಿತ್ತು. ಆಮೇಲೆ ಏನಪ್ಪ ಅಂದ್ರೆ ಅವ್ರು ತುಂಬಾ ನೀಟ್ ಆಗಿ ಅನಾಲಿಸಿಸ್ ಮಾಡಿ ತುಂಬಾ ಅಕ್ಯುರೇಟ್ ಆದಂತ ರಿಸಲ್ಟ್ಸ್ ಅನ್ನು ಕೂಡ ಕೊಡ್ತಿದ್ರು. ಭಾರತದ ಪ್ಲಾನ್ ಮ್ಯಾನ್ ಅಥವಾ ಪ್ಲಾನಿಂಗ್ ಮ್ಯಾನ್ ಅಂತ ನಾವೇನ್ ಕರಿತೀವಲ್ಲ ಇವರಿದ್ರೆ ನಮ್ಮ ಪ್ಲಾನಿಂಗ್ ಗಳು ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ತರದ ಡಿಸಾಸ್ಟರ್ ಪ್ಲಾನಿಂಗ್ ಒಳಗಿರ್ಬೋದು ಅಥವಾ ಹೆಲ್ತ್ ರಿಲೇಟೆಡ್ ಮೂಲ ಸೌಕರ್ಯಗಳಲ್ಲಿ ಏನಪ್ಪ ಅಂದ್ರೆ ನಾವು ಆ ದತ್ತಾಂಶವನ್ನ ಬಳಸಿಕೊಂಡು ಫ್ಯೂಚರ್ ಯಾವ್ದಾದ್ರು ಡಿಸಾಸ್ಟರ್ ಬಂದ್ರೆ ಅಂದ್ರೆ ಮುಂದೆ ದುರಂತಗಳು ಬಂದ್ರೆ ಅದನ್ನ ನೀಟ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಅಂದ್ರೆ ನಮಗಿರುವಂತ ಆಪ್ಟಿಮಲ್ ಹೆಲ್ತ್ ರೆಕಾರ್ಡ್ಸ್ ಏನಿದೆಲ್ಲ ಈ ಹೆಲ್ತ್ ರೆಕಾರ್ಡ್ಸ್ ಅನ್ನ ಬಳಸ್ಕೊಂಡು ಏನಪ್ಪ ಅಂದ್ರೆ ಫ್ಯೂಚರ್ ಅಲ್ಲಿ ಯಾವ ತರನಾಗಿ ರೋಗ ಬರ್ಬೋದು ಅದನ್ನ ಪ್ಲಾನ್ ಮಾಡಿಕೊಂಡು ಆ ದತ್ತಾಂಶವನ್ನ ನಾವೇನ್ ಮಾಡಬಹುದಿತ್ತು ಅಂದ್ರೆ ರೆಗ್ಯುಲೇಷನ್ಸ್ ನ ಮಾಡಬಹುದಿತ್ತು. ನೋಡ್ರಿ 7 ದಶಕದ ಹಿಂದ್ಗಡೆ ನಾವೇನು ಸ್ವತಂತ್ರವನ್ನ ಪಡೆದುಕೊಂಡ್ವಲ್ಲ ಅವಾಗ ನೋಡ್ರಿ ಇಂಡಿಪೆಂಡೆಂಟ್ ನೇಷನ್ಸ್ ಆದಾಗ ಸ್ವತಂತ್ರ ದೇಶವಾದಾಗ ಪ್ಲಾನಿಂಗ್ ಅನ್ನೋದು ಯಾರ ಬಳಿ ಇತ್ತಪ್ಪ ಅಂದ್ರೆ ಈ ಒಂದು ತಂತ್ರಜ್ಞಾನದ ಕೆಳಗಡೆ ಮತ್ತೆ ಪ್ಲಾನಿಂಗ್ ಏನಾಕಿತ್ತು ಅಂದ್ರೆ ಆಕಿತ್ತು. ಜೊತೆಗೆ ಅಲ್ಲಿ ಏನಾಗಿತ್ತು ಅಂದ್ರೆ ಡೆಮೋಕ್ರೆಟಿಕ್ ಪಾರ್ಟಿಸಿಪೇಷನ್ ಇತ್ತು ಅಂದ್ರೆ ಪ್ರಜಾಪ್ರಭುತ್ವವಾಗಿ ಅಲ್ಲಿ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಜೊತೆಗೆ ಅಲ್ಲಿ ಏನಂದ್ರೆ ರಾಜಕೀಯದಿಂದ ಪ್ಲಾನಿಂಗ್ ಅನ್ನ ತುಂಬಾ ದೂರ ಇಟ್ಟಿದ್ರು. ಅಂದ್ರೆ ರಾಜಕೀಯವಾಗಿ ನೋಡ್ರಿ ಇವ್ರಿಗೆ ಪ್ಲಾನ್ ಮಾಡ್ಬೇಕು ಈ ತರನಾಗಿ ಪ್ಲಾನಿಂಗ್ ಇರ್ಬೇಕು ಅಂತಾರಲ್ಲ ಅದನ್ನ ದೂರ ಇಟ್ಟಿದ್ರು. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಮಹಲಾನೋಬಿಸ್ ಏನಿದಾರಲ್ಲ ಮಹಲಾನೋಬಿಸ್ ಅವರು ಇದಕ್ಕೆ ಮುಖ್ಯ ಕಾರಣ ಆಗ್ತಾರೆ. ಈಗೂ ಕೂಡ ನೋಡ್ರಿ ನಾವು ಕ್ರಾಸ್ ರೋಡ್ ಅಲ್ಲಿ ಇದೀವಿ ಅಂದ್ರೆ ನಮ್ಮ ಅಪ್ಕಮಿಂಗ್ ಸೆನ್ಸಸ್ ಏನಿದೆ ಮುಂದೆ ಬರುವ ಗಣತಿ ಕೂಡ ಏನಾಗಿದೆ ಅಂದ್ರೆ ಡಿಜಿಟಲ್ ಎಕ್ಸಸೈಸ್ ಆಗಿದೆ. ಅಂದ್ರೆ ಡಿಜಿಟಲ್ ಆಗಿ ಅವರು ಗಣತಿಯನ್ನ ಮಾಡ್ತಾರೆ. ಸೊ ಈ ಒಂದು ಸೆನ್ಸಸ್ ಬರೋದ್ರಿಂದ ನೋಡ್ರಿ ನಮ್ಮ ಏನ್ ಡೈನಾಮಿಕ್ಸ್ ಇದೆ ಅವುಗಳು ಚೇಂಜ್ ಆಗ್ತವೆ. ಜೊತೆಗೆ ಈಗಿರೋ ಸೆನ್ಸಸ್ಸಿನ ವರದಿ ಪ್ರಕಾರ ನಾವೇನ್ ಇದೀವಲ್ಲ ಅದಕ್ಕಿಂತ ನಾವು ಇನ್ನೂ ಕೂಡ ಮುಂದುವರೆದಿರ್ತೀವಿ. ಯಾವ ತರನಾಗಿ ನಮಗೆ ಸ್ಟಾಟಿಸ್ಟಿಕ್ಸ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವೇನಪ್ಪ ಅಂದ್ರೆ ಈ ಗಣತಿಯಿಂದ ನಾವು ತಿಳ್ಕೋಬಹುದು. ಸೊ ನೋಡ್ರಿ ನಾವೇನ್ ಹೇಳ್ಬೋದು ಅಂದ್ರೆ ಈಗ ಈ ಒಂದು ಗಣತಿಯ ಸಮುದಾಯದಲ್ಲಿ ಏನಪ್ಪ ಅಂದ್ರೆ ಎಕ್ಸ್ಪರ್ಟ್ ಆದಂತ ಮಹಲಾನೋಬೇಸ್ ನವ್ರು ನಾವೇನ್ ಮಾಡ್ತೀವಿ ಅಂದ್ರೆ ತುಂಬಾ ಮಿಕ್ಸ್ ಮಾಡ್ಕೊಂತೀವಿ. ಯಾಕಂದ್ರೆ ಅವ್ರಿಗಿರುವಂತ ಒಂದು ಅನಲೈಸಿಂಗ್ ಕೆಪಾಸಿಟಿ ಇರ್ಬೋದು, ಅವ್ರಿಗಿರುವಂತ ಏನಪ್ಪ ಅಂದ್ರೆ ಈ ಒಂದು ಅನಲೈಸ್ ಮಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಅದನ್ನ ಪ್ರೆಡಿಕ್ಟ್ ಮಾಡೋ ಕೆಪಾಸಿಟಿ ಇರ್ಬೋದು, ಅದು ತುಂಬಾ ಚೆನ್ನಾಗಿತ್ತು. ಆ ಒಂದು ಎಕ್ಸ್ಪರ್ಟ್ಸ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಎಕ್ಸ್ಪರ್ಟೀಸ್ ಅನ್ನ ಈಗ ಮಿಸ್ ಮಾಡ್ಕೋತೀವಿ. ಈಗ ನೋಡ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಪ್ಪ ಅಂದ್ರೆ ಲಕ್ಷಾಂತರ ಜಾಬ್ಸ್ ಗಳನ್ನ ಏನ್ ಮಾಡ್ತಾ ಇದೆ ಅಂದ್ರೆ ರಿಪ್ಲೇಸ್ ಮಾಡ್ತಾ ಇದೆ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೆ ಸಾಕು ನೀವು ಮತ್ತೆ ಹೊಸ ಒಂದು ಉದ್ಯೋಗಗಳನ್ನ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ರೆ, ಜೊತೆಗೆ ನೋಡ್ರಿ ಅದಕ್ಕೆ ಅಲ್ಟರ್ನೇಟಿವ್ಸ್ ಅನ್ನು ಕೂಡ ಅದು ಕ್ರಿಯೇಟ್ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲೇನ್ ಡಿಸ್ಇನ್ಫಾರ್ಮೇಶನ್ಸ್ ಅಥವಾ ತಪ್ಪು ಮಾಹಿತಿ ಹೋಗ್ತಾ ಇದೆ ಅಂದ್ರೆ, ನೋಡ್ರಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಾವು ಅಳವಡಿಸಿಕೊಂಡ್ರೆ ನಮ್ಮಲ್ಲಿ ಏನಪ್ಪ ಅಂದ್ರೆ ನಿರುದ್ಯೋಗತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಇವುಗಳನ್ನ ಕಟ್ ಮಾಡ್ಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಜನ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಮಹಲಾನೋಬಿಸ್ ನೋಡ್ರಿ ಅವರು ಕೌಟಿಲ್ಯನ ಅರ್ಥಶಾಸ್ತ್ರದಿಂದ ತುಂಬಾ ಇನ್ಸ್ಪೈರ್ ಆದವರು, ಇನ್ಸ್ಪಿರೇಷನ್ಸ್ ನ ಪಡೆದವರು. ನೋಡ್ರಿ ಅವ್ರೇನ್ ಮಾಡಿದ್ರು ಅಂದ್ರೆ ರೆವಲ್ಯೂಷನರಿ ಕಾನ್ಸೆಪ್ಟ್ ಅನ್ನ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅದರಿಂದ ಅವ್ರೇನ್ ಮಾಡ್ತಿದ್ರಪ್ಪ ಅಂದ್ರೆ ಅವರ ಸರ್ವೇಸ್ ಅನ್ನ ಕ್ರಾಸ್ ಚೆಕ್ ಮಾಡ್ತಾ ಹೋಗ್ತಿದ್ರು. ಈಗ ನೋಡ್ರಿ ಜಗತ್ತು ಏನಪ್ಪ ಅಂದ್ರೆ ಎಐ ನ ರೆಗ್ಯುಲೇಟ್ ಮಾಡಕ್ಕೆ ಏನ್ ಮಾಡ್ತಾ ಇದೆ ಅಂದ್ರೆ ಸ್ಟ್ರಗಲ್ ಮಾಡ್ತಾ ಇದೆ. ಅಂದ್ರೆ ಅವರು ಎಐ ಆ ನಿಯಂತ್ರಣ ಮಾಡೋಕ್ಕೂ ಕೂಡ ಏನಪ್ಪ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ. ಅಂತ ಸಮಯದಲ್ಲಿ ಮಹಲಾನೋಬಿಸ್ ಅವ್ರು ಏನಪ್ಪ ಅಂದ್ರೆ ಕೇವಲ ಅವರ ಒಂದು ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇನ್ಸೈಟ್ ಇಟ್ಕೊಂಡು ಏನಪ್ಪ ಅಂದ್ರೆ ಯಾವ ತರನಾಗಿ ನಾವು ಅಭಿವೃದ್ಧಿ ಮಾಡಬಹುದು ಅಂತ ತೋರಿಸಿದ್ರು. ಅಂದ್ರೆ ಈಗಿರುವಂತ ಒಂದು ಜಾಗತಿಕವಾಗಿ ದೇಶಗಳೇನಪ್ಪ ಅಂದ್ರೆ ಎಐ ನ ನಿಯಂತ್ರಣ ಮಾಡಕ್ಕೆ ತುಂಬಾ ಕಷ್ಟ ಪಡೆಯುವ ಸಮಯದಲ್ಲಿ ಏನಪ್ಪ ಅಂದ್ರೆ ಮಹಲಾನೋಬಿಸ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಕೇವಲ ಸ್ಟಾಟಿಸ್ಟಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಏನ್ ನಿಯಂತ್ರಣ ಮಾಡಬಹುದು, ಹೇಗ್ ಪ್ಲಾನಿಂಗ್ ಮಾಡಬಹುದು ಅನ್ನೋದನ್ನು ಕೂಡ ಅವರು ನಮಗೆ ತಿಳಿಸ್ಕೊಟ್ಟಿದ್ರು. ಮಹಲಾನೋಬಿಸ್ ಅವ್ರನ್ನ ನೋಡ್ರಿ ನಾವೇನ್ ಅನ್ಬೋದು ಅಂದ್ರೆ ಸ್ಟಾಟಿಸ್ಟಿಕ್ಸ್ ನ ಫಾದರ್ ಅಂತ ಕರಿಬಹುದು. ಅಂದ್ರೆ ಭಾರತದಕ್ಕೆ ಕನ್ಸಿಡರ್ ಮಾಡಿದ್ರೆ ನೋಡ್ರಿ ಹೊಸ ಹೊಸ ತಂತ್ರಜ್ಞಾನದ ಬಂದಂಗ ಏನಾಗತ್ತಪ್ಪ ಅಂದ್ರೆ ಮಾನವನ ಒಂದು ಎಫಿಷಿಯನ್ಸಿ ಏನಿದೆ, ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಆಮೇಲೆ ಮಹಲಾನೋಬಿಸ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಹೊಸ ಹೊಸ ತಂತ್ರಜ್ಞಾನ ಜೊತೆಗೆ ಮಾನವನ ಎಫಿಷಿಯನ್ಸಿ ಜಾಸ್ತಿ ಆಗೋದ್ರ ಜೊತೆಗೆ ಏನಪ್ಪ ಅಂದ್ರೆ ಅವನಿಗಿರುವಂತ ಪ್ರೊಡಕ್ಟಿವಿಟಿ ಜಾಸ್ತಿ ಆಗೋದ್ರ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲೇನಾಗತ್ತಂದ್ರೆ ಒಂದು ಕಂಫರ್ಟೇಬಲ್ ಲೆವೆಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೋಡ್ರಿ ನಾವು ಕನ್ಸಿಡರೇಷನ್ ಮಾಡೋದಾದ್ರೆ ಯಾರಿಗಾದ್ರೂ ಸೂಪರ್ ನ್ಯಾಚುರಲ್ ಪವರ್ ಇದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಅವ್ರೇನ್ ಮಾಡ್ಬೋದು ಅಂದ್ರೆ ತಮ್ಮ ಡೆಡಿಕೇಶನ್ಸ್ ನ ಕೊಟ್ಟು ತಮ್ಮ ನಾಯಕತ್ವದ ಗುಣಗಳನ್ನ ತೋರಿಸಿ ಅವ್ರೇನ್ ಮಾಡ್ಬೋದು ಅಂದ್ರೆ ಯಾವ ತರನಾಗಿ ನಂಬರ್ ವೇರಿಯೇಷನ್ಸ್ ಆಗುತ್ತೆ ಅಂತ ತಿಳ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಈಗೂ ಕೂಡ ಎಕ್ಸಾಕ್ಟ್ ಪ್ರಿಡಿಕ್ಷನ್ಸ್ ನ ಕೊಡಬಹುದು. ಅಂದ್ರೆ ಈ ದತ್ತಾಂಶವನ್ನು ಬಳಸ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಎಕ್ಸಾಕ್ಟ್ ಪ್ರಿಡಿಕ್ಷನ್ಸ್ ನ ಇಲ್ಲಿ ಕೊಡಬಹುದಾಗಿದೆ. ಹಾಗಾಗಿ ನೋಡ್ರಿ ಯಾರಿಗೆಲ್ಲ ಈ ಒಂದು ಸೂಪರ್ ನ್ಯಾಚುರಲ್ ಪವರ್ ಇದೆ, ಮಹಲಾನೋಬಿಸ್ ತರದ ಯಾರಿಗಾದ್ರೂ ಸೂಪರ್ ನ್ಯಾಚುರಲ್ ಪವರ್ ಇದ್ರೆ ಅವರು ಡಾಟಾವನ್ನ ಕಂಪ್ಲೀಟ್ ಆಗಿ ನೀಟ್ ಆಗಿ ಪ್ರೊಡಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಯಾವ ತರನಾಗಿ ನಮ್ಮ ಭಾರತ ಮುಂದುವರಿತಾ ಇದೆ, ಇನ್ನು ಅಭಿವೃದ್ಧಿ ಆಗ್ಬೇಕಾದ್ರೆ ಏನೆಲ್ಲ ಮಾಡಬಹುದು, ಮತ್ತೆ ತಂತ್ರಜ್ಞಾನದ ಬೆನಿಫಿಟ್ಸ್ ಏನು, ಎಸ್ಪೆಷಲಿ ಮಾನವನ ಅಭಿವೃದ್ಧಿಗೆ ಮತ್ತೆ ರಾಷ್ಟ್ರದ ಅಭಿವೃದ್ಧಿಗೆ, ಮಾನವನ ಅಭಿವೃದ್ಧಿ ಮತ್ತೆ ರಾಷ್ಟ್ರದ ಅಭಿವೃದ್ಧಿಗೆ ತಂತ್ರಜ್ಞಾನದ ಕೊಡುಗೆಗಳಂತ ಏನಪ್ಪ ಅಂದ್ರೆ ಅವರು ಎಕ್ಸ್ಪಾನ್ಷನ್ ಅನ್ನ ಮಾಡಬಹುದಾಗಿದೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ರ್ಯಾಂಕಿಂಗ್ ಅಂಡ್ ಇಟ್ಸ್ ರಿಲೇಟಿವ್ ರ್ಯಾಂಕಿಂಗ್ ಅಂಡ್ ದ ರಿಯಾಲಿಟೀಸ್ ಆಫ್ ಹೈಯರ್ ಎಜುಕೇಶನ್ಸ್. ಅಂದ್ರೆ ನೋಡ್ರಿ ಈಗಿನ ರ್ಯಾಂಕಿಂಗ್ಸ್ ಯಾವ ತರನಾಗಿದೆ, ಎಸ್ಪೆಷಲಿ ಉನ್ನತ ಶಿಕ್ಷಣದ ರ್ಯಾಂಕಿಂಗ್ಸ್ ಯಾವ ತರನಾಗಿದೆ ಮತ್ತೆ ಅಲ್ಲಿ ರಿಯಾಲಿಟೀಸ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ದೀವಿ.
ಇತ್ತೀಚೆಗೆ ನೋಡ್ರಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಏನಿದೆಯಲ್ಲ ಅದು ಕೆಲವೊಂದಿಷ್ಟು ದತ್ತಾಂಶಗಳನ್ನ ರಿಲೀಸ್ ಮಾಡಿದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಭಾರತದಲ್ಲಿ ಯಾವೆಲ್ಲ ಯೂನಿವರ್ಸಿಟೀಸ್ ಉನ್ನತ ಸ್ಥಾನದಲ್ಲಿದೆ, ಯಾವೆಲ್ಲ ಕಾಲೇಜಸ್ಗಳು ಉನ್ನತ ಸ್ಥಾನದಲ್ಲಿದೆ ಅಂತ ರ್ಯಾಂಕಿಂಗ್ ಅನ್ನ ಬಿಟ್ಟಿದೆ. ನಾವಿದನ್ನ ಏನಂತ ಕರಿಬಹುದಪ್ಪ ಅಂದ್ರೆ ಭಾರತದ ಕಾಲೇಜಸ್ಗಳಿಗೆ ವಿಶ್ವವಿದ್ಯಾಲಯಗಳಿಗಿರುವಂತ ರ್ಯಾಂಕ್ಗಳಂತ ಕರಿಬಹುದು. ನೋಡ್ರಿ ಇದು 8ನೇ ಎಡಿಷನ್ಸ್ ಆಗಿದೆ. ಆಮೇಲೆ ಏನಪ್ಪಾ ಅಂದ್ರೆ ಉನ್ನತ ಶಿಕ್ಷಣ ಸಂಸ್ಥೆಗಳಿಗಿದ್ದು ಕಂಟಿನ್ಯೂಸ್ ಆಗಿ 8 ವರ್ಷದಿಂದ ಏನಂದ್ರೆ ಈ ಒಂದು ರ್ಯಾಂಕಿಂಗ್ ಅನ್ನ ಕೊಡ್ತಾ ಇದೆ. ಸೊ ನೋಡ್ರಿ ಇವರು 5 ಕ್ಯಾಟಗರೀಸ್ ಅಲ್ಲಿ ರ್ಯಾಂಕ್ ಅನ್ನ ಕೊಡ್ತಾ ಹೋಗ್ತಾರೆ. ಫಸ್ಟ್ ಕ್ಯಾಟಗರಿ ಏನಂದ್ರೆ ಓವರ್ ಆಲ್ ಅಂದ್ರೆ ಸಂಪೂರ್ಣವಾಗಿ ಎಲ್ಲವನ್ನು ಒಳಗೊಂಡಂತೆ. ಎರಡನೇದ ಏನಪ್ಪಾ ಅಂದ್ರೆ ವಿಶ್ವವಿದ್ಯಾಲಯದ ಪ್ರಕಾರ. ಮೂರನೇದ ಏನಂದ್ರೆ ಕಾಲೇಜಸ್ ವೈಸ್ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ನಾಲ್ಕನೇದ ಏನಪ್ಪಾ ಅಂದ್ರೆ ಯಾರೆಲ್ಲ ರಿಸರ್ಚ್ ಅಥವಾ ಹೊಸ ಹೊಸ ರಿಸರ್ಚ್ ಅನ್ನ ಮಾಡ್ತಿದ್ದಾರಲ್ಲ ಆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಕಾರ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ನಾಲ್ಕನೇದ್ ನೋಡ್ರಿ ಇನೋವೇಷನ್ಸ್ ಅಥವಾ ಅನ್ವೇಷಣೆಗಳ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ರ್ಯಾಂಕಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ. ಈ 5 ಕ್ಯಾಟಗರಿ ಜೊತೆಗೆ ನೋಡ್ರಿ 8 ಡೊಮೈನ್ಸ್ ಅಲ್ಲಿ ಇವರು ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಇಂಜಿನಿಯರಿಂಗ್ ಅಲ್ಲಿ ಯಾವ ಕಾಲೇಜ್ ಬೆಸ್ಟ್ ಇದೆ, ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ದು ಬೆಸ್ಟ್ ಇದೆ, ಜೊತೆಗೆ ಫಾರ್ಮಸಿಯಲ್ಲಿ ಯಾವ ಕಾಲೇಜ್ ಬೆಸ್ಟ್ ಇದೆ, ಮೆಡಿಕಲ್, ಡೆಂಟಲ್, ಆಮೇಲೆ ಕಾನೂನು ಪದವಿಯಲ್ಲಿ ಅಥವಾ ಕಾನೂನು ಶಿಕ್ಷಣದಲ್ಲಿ ಯಾವ ಒಂದು ಶಿಕ್ಷಣ ಸಂಸ್ಥೆ ಬೆಸ್ಟ್ ಆಗಿದೆ, ಆರ್ಕಿಟೆಕ್ಚರ್ ಅಂಡ್ ಪ್ಲಾನಿಂಗ್ ಅಲ್ಲಿ ಯಾವ ಶಿಕ್ಷಣ ಸಂಸ್ಥೆ ಮುಂದಿದೆ, ಅಗ್ರಿಕಲ್ಚರ್ ಮತ್ತೆ ಅಲೈಡ್ ಸೆಕ್ಟರ್ ಅಲ್ಲಿ ಯಾವ ಒಂದು ಶಿಕ್ಷಣ ಸಂಸ್ಥೆ ಮುಂದಿದೆ ಅಂತೇಳಿ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ರ್ಯಾಂಕಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ. ನೋಡ್ರಿ NIRF ಅವರು ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಅವ್ರು ನೋಡ್ರಿ ಈ ರ್ಯಾಂಕಿಂಗ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಮೇನ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ 5 ಫ್ಯಾಕ್ಟರ್ಸ್ ಅನ್ನ ಅವರು ಕನ್ಸಿಡರೇಷನ್ಸ್ ಮಾಡ್ತಾರೆ. ನಿನ್ನೆನ್ನು ಕೂಡ ಡಿಸ್ಕಸ್ ಮಾಡಿದೀವಿ. ಫಸ್ಟ್ ಫ್ಯಾಕ್ಟರ್ ನೋಡ್ರಿ ಟೀಚಿಂಗ್, ಲರ್ನಿಂಗ್ ಅಂಡ್ ರಿಸೋರ್ಸ್ ಅಂತ. ಅಂದ್ರೆ ಅಲ್ಲಿ ಯಾವ ತರನಾಗಿ ಶಿಕ್ಷಣವನ್ನ ಕೊಡ್ತಾರೆ, ಮಕ್ಕಳು ಯಾವ ತರನಾಗಿ ಕಲಿತಾರೆ, ಮತ್ತೆ ಅಲ್ಲಿರುವಂತ ಸಂಪನ್ಮೂಲಗಳೇನು. ಜೊತೆಗೆ ನೋಡ್ರಿ ಗ್ರಾಜ್ಯುಯೇಷನ್ ಔಟ್ಕಮ್ ಅಂದ್ರೆ ಪ್ರತಿ ವರ್ಷ ಅಲ್ಲಿ ಎಷ್ಟು ಜನ ಆ ಕಾಲೇಜಿಂದ ಗ್ರಾಜ್ಯುಯೇಟ್ಸ್ ಆಗಿ ಹೊರಗಡೆ ಬರ್ತಾರೆ. ಮೂರನೇದ ಏನಪ್ಪಾ ಅಂದ್ರೆ ರಿಸರ್ಚ್ ಅಂಡ್ ಪ್ರೊಫೆಷನಲ್ ಪ್ರಾಕ್ಟೀಸ್ ಅಲ್ಲಿ ಯಾವ ಪರಿ ರಿಸರ್ಚ್ ಮಾಡ್ತಾರೆ ಅಂದ್ರೆ ರಿಸರ್ಚ್ಗೆ ಎಷ್ಟು ಒತ್ತನ್ನ ಕೊಡ್ತಾರೆ, ಮತ್ತೆ ಪ್ರೊಫೆಷನಲ್ ಆಗಿ ನೋಡ್ರಿ ಏನ್ ಪ್ರಾಕ್ಟೀಸ್ ಇದೆ ಅಂದ್ರೆ ನೋಡ್ರಿ ಒಂದು ಪಾಠವನ್ನ ತಿಳಿಸ್ಬೇಕಾದ್ರೆ ಅವ್ರು ಏನೇನು ಪ್ರಾಕ್ಟೀಸಸ್ ಅನ್ನ ಮಾಡ್ತಾರೆ, ಯಾವ ತರನಾಗಿ ಅವರು ಮಕ್ಕಳಿಗೆ ಪಾಠವನ್ನ ತಿಳಿಸ್ತಾರೆ. ಜೊತೆಗೆ ನೋಡ್ರಿ ಔಟ್ರೀಚ್ ಅಂಡ್ ಇನ್ಕ್ಲೂಸಿವಿಟಿ ಅಂದ್ರೆ ಎಷ್ಟು ಜನಕ್ಕೆ ಅದು ಔಟ್ರೀಚ್ ಆಗಿದೆ, ಮತ್ತೆ ಎಲ್ಲವನ್ನೂ ಒಳಗೊಂಡಂತೆ ಎಷ್ಟು ಜನ ಅಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಆ ಕಾಲೇಜಿನ ಪರ್ಫೆಕ್ಷನ್ ಏನು ಅನ್ನೋದ್ರ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ 5 ಕ್ಯಾಟಗರಿ ಮೇಲೆ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ನೋಡ್ರಿ 5 ಕ್ಯಾಟಗರಿಗೆಲ್ಲ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟಕ್ಕೆ 40%, ಕೆಲವೊಂದಿಷ್ಟಕ್ಕೆ 30%, ಕೆಲವೊಂದಿಷ್ಟು 10, 5 ಈ ತರದ ಪರ್ಸೆಂಟೇಜ್ ಇದೆ. ಈ ಪರ್ಸೆಂಟೇಜ್ ಮಾರ್ಕ್ಸ್ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ 5ನ್ನು ಒಟ್ಟುಗೂಡಿಸಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ನೋಡ್ರಿ ಇತ್ತೀಚೆಗೆ ಕ್ರಿಟಿಸಿಸಂ ಕೂಡ ಬಂದಿತ್ತು, ಏನು ಒಂದು ಮೆಥಡಾಲಜಿನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಯಾರು ಮಿನಿಸ್ಟ್ರಿ ಆಫ್ ಎಜುಕೇಶನ್ಸ್ ಅಥವಾ ಶಿಕ್ಷಣ ಸಚಿವರು ಏನೋ ಒಂದು ಮೆಥಡಾಲಜಿನ ಅಡಾಪ್ಟ್ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಕ್ರಿಟಿಸಿಸಂ ಅಥವಾ ವಿಮರ್ಶನೆಯನ್ನ ಮಾಡಿದ್ರು. ಆದ್ರೆ ಆ ಕ್ರಿಟಿಸಿಸಂ ಬಿಟ್ಟರು ಕೂಡ ಏನಪ್ಪ ಅಂದ್ರೆ ಈಗಿರುವಂತ ದತ್ತಾಂಶವನ್ನ ನಾವು ಕನ್ಸಿಡರೇಷನ್ ಮಾಡಿದ್ರೆ ಉನ್ನತ ಶಿಕ್ಷಣದ ಮೇಲೆ ಈಗಿರುವಂತ ದತ್ತಾಂಶವನ್ನ ಕನ್ಸಿಡರೇಷನ್ ಮಾಡಿದ್ರೆ ಕೆಲವೊಂದಿಷ್ಟು ಇಶ್ಯೂಸ್ ನಮಗೆ ರೈಸ್ ಆಗುತ್ತೆ. ಎಸ್ಪೆಷಲಿ ನೋಡ್ರಿ ಪಾಲಿಸಿ ಬಗ್ಗೆ ನಾವು ಕನ್ಸಿಡರೇಷನ್ಸ್ ಮಾಡಿದಾಗ ನೋಡ್ರಿ ಕೆಲವೊಂದು ಇಶ್ಯೂಸ್ ಇಲ್ಲಿ ರೈಸ್ ಆಗ್ತಾ ಹೋಗುತ್ತೆ. ಮೊದಲನೇ ಇಶ್ಯೂಸ್ ಇರೋದು, ಸಮಸ್ಯೆ ಇರೋದು ಏನಪ್ಪಾ ಅಂದ್ರೆ ನೋಡ್ರಿ ಎಷ್ಟು ಸಂಸ್ಥೆಗಳು ಈ ಒಂದು ರ್ಯಾಂಕಿಂಗ್ ಅಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡಿದವಣ್ಣದು. ನೋಡ್ರಿ ಶಿಕ್ಷಣ ಮಂತ್ರಿಗಳ ಪ್ರಕಾರ ಏನಪ್ಪಾ ಅಂದ್ರೆ ಈ ವರ್ಷದ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಈಗ ನೋಡ್ರಿ 5543 ಸಂಸ್ಥೆಗಳು ಭಾಗವಹಿಸಿದ್ವು. ಅವುಗಳು ನೋಡ್ರಿ ಓವರ್ ಆಲ್ ಕ್ಯಾಟಗರೀಸ್ ಇರ್ಬೋದು, ಮತ್ತೆ ಕ್ಯಾಟಗರಿ ಸ್ಪೆಸಿಫಿಕ್ ಇರ್ಬೋದು, ಮತ್ತೆ ಡೊಮೈನ್ ಸ್ಪೆಸಿಫಿಕ್ ಅಲ್ಲಿ ಏನಪ್ಪಾ ಅಂದ್ರೆ 5543 ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಭಾಗವಹಿಸಿದ್ವು. ಜೊತೆಗೆ ನೋಡ್ರಿ ಓವರ್ ಆಲ್ ಆಗಿ ತೆಗೆದುಕೊಳ್ಳೋದಾದ್ರೆ ಒಟ್ಟು 8086 ಅಪ್ಲಿಕೇಶನ್ಸ್ ಏನಪ್ಪಾ ಅಂದ್ರೆ ರ್ಯಾಂಕಿಂಗ್ಗೋಸ್ಕರ ಸಬ್ಮಿಟ್ ಮಾಡಿದ್ರು. ಒಟ್ಟು 5543 ಸಂಸ್ಥೆಗಳೇನಪ್ಪ ಅಂದ್ರೆ ರ್ಯಾಂಕಿಂಗ್ ಅಲ್ಲಿ ಕನ್ಸಿಡರೇಷನ್ ಆದ್ರೆ ಒಟ್ಟು 8686 ಅಪ್ಲಿಕೇಶನ್ಸ್ ನ ಇಲ್ಲಿ ಕೊಟ್ಟಿದ್ರು. ಅಂದ್ರೆ ನೋಡ್ರಿ ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಅಪ್ಲಿಕೇಶನ್ಸ್ ನ ಕೊಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ನಾವು ಇದನ್ನ ನೋಡೋದಾದ್ರೆ ಅಂದ್ರೆ ನಮ್ಮ ಭಾರತದಲ್ಲಿ ಎಷ್ಟು ಕಾಲೇಜಸ್ ಇದೆ, ಇನ್ಸ್ಟಿಟ್ಯೂಷನ್ಸ್ ಗಳಿದೆ, ಮತ್ತೆ ಯೂನಿವರ್ಸಿಟೀಸ್ ಗಳಿದೆ ಅನ್ನೋದನ್ನ ಕನ್ಸಿಡರ್ ಮಾಡೋದ್ ನೋಡಿದ್ರೆ ಈ ನಂಬರ್ ಏನಿದೆ 5543 ಅನ್ನೋ ನಂಬರ್ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಅನ್ಸುತ್ತೆ. ಯಾಕಂದ್ರೆ ನೋಡ್ರಿ ಒಂದು ದತ್ತಾಂಶದ ಪ್ರಕಾರ ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಶನ್ ಅಥವಾ ಐಸ್ ಅಂತ ನಾವೇನ್ ಕರಿತೀವಲ್ಲ, ಈ ಒಂದು 2021 ದತ್ತಾಂಶದ ಪ್ರಕಾರ ನೋಡ್ರಿ ಭಾರತದಲ್ಲಿ ಒಟ್ಟು 1113 ಕಾಲೇಜಸ್ ಗಳಿದೆ. ಅಂದ್ರೆ 1113 ಯೂನಿವರ್ಸಿಟೀಸ್ ವಿಶ್ವವಿದ್ಯಾಲಯಗಳಿದೆ. ಇದ್ರ ಕೆಳಗಡೆ ನೋಡ್ರಿ ಎಷ್ಟು ಕಾಲೇಜಸ್ ಬರುತ್ತಪ್ಪ ಅಂದ್ರೆ ಒಟ್ಟು 4743796 ಕಾಲೇಜಸ್ ಗಳು ಇಲ್ಲಿ ಬರ್ತಾವೆ. ಅಂದ್ರೆ ಕೇವಲ ಇಲ್ಲಿ ಏನಾಗುತ್ತೆ ಅಂದ್ರೆ 5543 ಶಿಕ್ಷಣ ಸಂಸ್ಥೆಗಳು ಮಾತ್ರ ಪಾರ್ಟಿಸಿಪೇಷನ್ ಮಾಡಿದ್ರೆ ಒಟ್ಟು ನಮ್ಮಲ್ಲಿರುವಂತಹ ಕಾಲೇಜಸ್ ಗಳ ಸಂಖ್ಯೆ ನೋಡ್ರಿ 43796 ಆಗಿದೆ. ಸೊ ಇದನ್ನ ನಾವು ಕನ್ಸಿಡರೇಷನ್ ಮಾಡಿದ್ರೆ ಟೋಟಲ್ ಔಟ್ಪುಟ್ ನ ಕೇವಲ ಏನಪ್ಪಾ ಅಂದ್ರೆ 12.3% ಅಷ್ಟು ಮಾತ್ರ ಇಲ್ಲಿ ಕಾಲೇಜಸ್ ಗಳು ಪಾರ್ಟಿಸಿಪೇಷನ್ ಮಾಡ್ತಿದೆ. ಒಟ್ಟಾರೆ ನಮ್ಮ ದೇಶದಲ್ಲಿ ಕಾಲೇಜಸ್ ಗಳು ಎಷ್ಟಿದೆ ಅಲ್ಲ ಅದರಲ್ಲಿ ಕೇವಲ 12.3% ಕಾಲೇಜಸ್ ಗಳು ಉನ್ನತ ಶಿಕ್ಷಣಗಳು ಮಾತ್ರ ಇಲ್ಲಿ ಏನ್ ಮಾಡ್ತಿದೆ ಅಂದ್ರೆ ರ್ಯಾಂಕಿಂಗ್ ಪ್ರೋಸೆಸ್ ಅಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾ ಇದೆ.
ಸೊ ನೋಡ್ರಿ ಕೇವಲ 100.3% ಕಾಲೇಜಸ್ ಗಳ ಮಾತ್ರ ರ್ಯಾಂಕಿಂಗ್ ಅನ್ನ ತೋರಿಸುತ್ತೆ. ಹಾಗಾಗಿ ನೋಡ್ರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಏನಪ್ಪಂದ್ರೆ ಉಳಿದ 87.7% ಕಾಲೇಜಸ್ ಗಳೇನಿದೆ ಇವುಗಳ ರ್ಯಾಂಕಿಂಗ್ ಅನ್ನ ತೋರಿಸ್ತಾ ಇಲ್ಲ. ಇವುಗಳ ಕ್ವಾಲಿಟಿ ಏನಿದೆ, ಇವರು ಯಾವ ತರನಾಗಿ ಶಿಕ್ಷಣ ಕೊಡ್ತಾರೆ, ಈ ಒಂದು ಶಿಕ್ಷಣ ಸಂಸ್ಥೆಗಳ ರ್ಯಾಂಕಿಂಗ್ ಏನಲ್ಲ ಇದನ್ನ ತೋರಿಸ್ತಾ ಇಲ್ಲ. ಇದು ನಮ್ಗೆ ಏನಪ್ಪ ಅಂದ್ರೆ ಕನ್ಸರ್ನ್ ಆಗ್ತದೆ. ಕೇವಲ ಏನಂದ್ರೆ 12% ಕಾಲೇಜಸ್ ಗಳ ಮಾತ್ರ ರ್ಯಾಂಕಿಂಗ್ ಅನ್ನ ತೋರಿಸಿದ್ರೆ ಇನ್ನು ಉಳಿದಂತೆ 88% ಕಾಲೇಜಸ್ ಗಳ ರ್ಯಾಂಕ್ ಅನ್ನ ತೋರಿಸ್ತಾ ಇಲ್ಲ. ಸೊ ನೋಡ್ರಿ ಈಗ ನಾವೇನಾಗ್ತಿದ್ವಿ ಅಂದ್ರೆ ನಮ್ಮ ರಾಷ್ಟ್ರ ರಿಚ್ ಡೆಮೋಗ್ರಫಿಕ್ ಡಿವಿಡೆಂಟ್ ಅನ್ನ ಅನುಭವಿಸ್ತಾ ಇದೆ. ಸೊ ನೋಡ್ರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಒಂದು ಆಕಾಂಕ್ಷೆಯನ್ನ ಹಾಕೊಂಡಿದ್ವಿ, ಈಗಿರುವಂತ ಡೆಮೋಗ್ರಫಿಕ್ ಡಿವಿಡೆಂಟ್ಸ್ ಏನಿದೆ. ಸೊ ನೋಡ್ರಿ ಡೆಮೋಗ್ರಫಿಕ್ ಡಿವಿಡೆಂಟ್ಸ್ ಅಂದ್ರೆ ಜನಸಂಖ್ಯಾ ಲಾಭಾಂಶ ಅಂತ ಕರಿಬಹುದು. ಅಂದ್ರೆ ನಮ್ಮ ದೇಶದಲ್ಲಿ ನೋಡ್ರಿ ಈಗ ಏನಾಗ್ತಿದೆ ಅಂದ್ರೆ ಯುವಕರ ಸಂಖ್ಯೆ ಜಾಸ್ತಿ ಆಗಿದೆ. ಈ ಯುವಕರ ಸಂಖ್ಯೆ ಜಾಸ್ತಿ ಆದಾಗ ನಾವೇನ್ ಮಾಡ್ಬೇಕಂದ್ರೆ ಜನಸಂಖ್ಯಾ ಲಾಭಾಂಶ ಏನಿದೆ ಅಲ್ಲ, ಆ ಜನಸಂಖ್ಯಾ ಲಾಭಾಂಶವನ್ನ ಪಡಿಬೇಕು. ಸೊ ನೋಡ್ರಿ ಆ ಜನಸಂಖ್ಯಾ ಲಾಭಾಂಶವನ್ನ ಪಡಿಬೇಕಂದ್ರೆ ನಮ್ಮಲ್ಲಿ ಶಿಕ್ಷಣ ಚೆನ್ನಾಗಿರ್ಬೇಕು. ಕೇವಲ 12.3% ಕಾಲೇಜಸ್ ಗಳದ್ದು ಮಾತ್ರ ಏನಪ್ಪ ಅಂದ್ರೆ ನಮಗೆ ಕ್ವಾಲಿಟಿ ಗೊತ್ತಾಗಿದೆ, ಇನ್ನು ಉಳಿದಂತ 87.6% ಕಾಲೇಜಸ್ ಗಳ ಕ್ವಾಲಿಟಿ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ನೋಡ್ರಿ ನಾನು ಎಕ್ಸಾಂಪಲ್ಸ್ ನ ಅವಾಗವಾಗ ಕೊಡ್ತಿರ್ತೀನಿ. ಯಾವಾಗ ಔಟ್ ಆಫ್ ಚೈನಾ ಅಂದ್ರೆ 2020 ಏನಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಚೈನಾ ಬಿಟ್ಟು ಹೊರಗಡೆ ಹಾಕ್ಬೇಕಂದಾಗ ನೋಡ್ರಿ ಬಹಳಷ್ಟು ಜೆಸಿ ಗಳ ಆಲ್ಟರ್ನೇಟಿವ್ ಆಗಿ ಚೈನಾ ಬಿಟ್ಟು ಏನಪ್ಪ ಅಂದ್ರೆ ಭಾರತವನ್ನ ಕನ್ಸಿಡರೇಷನ್ ಮಾಡಿತು. ಆದ್ರೆ ಭಾರತಕ್ಕೆ ಬಹಳಷ್ಟು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇಲ್ಲಿ ಬರಲಿಲ್ಲ. ಮುಖ್ಯವಾಗಿ ಕಾರಣ ಏನಂದ್ರೆ ಇಲ್ಲಿರುವಂತ ಅನ್ಸ್ಕಿಲ್ಡ್ ಲೇಬರ್ ಅಂದ್ರೆ ನಮ್ಮ ಒಂದು ಯುವಕರೇನಿದ್ದಾರೆ, ಯುವಕರ ಹತ್ರ ಏನಪ್ಪ ಅಂದ್ರೆ ಕೌಶಲ್ಯಗಳು ತುಂಬಾ ಕಮ್ಮಿ ಇದೆ, ಈ ಒಂದು ಸ್ಕಿಲ್ಸ್ ತುಂಬಾ ಕಮ್ಮಿ ಇದೆ. ಆ ಸ್ಕಿಲ್ಸ್ ಅನ್ನ ಅಥವಾ ಕೌಶಲ್ಯವನ್ನ ಬಿಲ್ಡ್ ಮಾಡಿದ್ರೆ ಬಹಳಷ್ಟು ಏನಪ್ಪಾ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಅಥವಾ ಉತ್ಪಾದಕ ಘಟಕಗಳು ಭಾರತಕ್ಕೆ ಬರುತ್ತೆ. ಹಾಗಾಗಿ ನೋಡ್ರಿ ನಾವೇನೀಗ ಡೆಮೋಗ್ರಫಿಕ್ ಡಿವಿಡೆಂಟ್ ಅಥವಾ ಜನಸಂಖ್ಯಾ ಲಾಭಾಂಶವನ್ನ ಪಡಿಬೇಕಂತಿದ್ವಲ್ಲ, ಅಂತ ಸಮಯದಲ್ಲಿ ಏನಪ್ಪಾ ಅಂದ್ರೆ ಶಿಕ್ಷಣವನ್ನ ಕೊಡಬೇಕಾದ್ರೂ ಕೂಡ ಅಲ್ಲಿ ಕ್ವಾಲಿಟೀಸ್ ಕೂಡ ಇರಬೇಕಾಗತ್ತೆ. ಅದೇ ತರ ನೋಡ್ರಿ ಇನ್ನೂ ಒಂದು ಇಶ್ಯೂಸ್ ಇರೋದೇನಪ್ಪ ಅಂದ್ರೆ ರೂರಲ್ ಅರ್ಬನ್ ಪಾರ್ಟಿಸಿಪೇಷನ್ಸ್ ಅಂದ್ರೆ ಹಳ್ಳಿಗಳಲ್ಲಿ ಎಷ್ಟು ಕಾಲೇಜಸ್ ಗಳು ಬಂದಿದ್ದಾವೆ, ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಅಲ್ಲಿ ಎಷ್ಟು ಕಾಲೇಜಸ್ ಗಳು ಹಳ್ಳಿಗಳಿಂದ ಬಂದಿದೆ, ಇನ್ನೆಷ್ಟು ಸಿಟಿಗಳಿಂದ ಬಂದಿದೆ ಅಂತ ನೋಡಿದಾಗ ನೋಡ್ರಿ ಟಾಪ್ 100 ಕಾಲೇಜಸ್ ಏನಿದೆ ಅಂದ್ರೆ ಟಾಪ್ 100 ಕಾಲೇಜಸ್ ಗಳೇನಿದೆಯಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ವಿರಳವಾಗಿ ರೂರಲ್ ಪಾರ್ಟಿಸಿಪೇಷನ್ ಅನ್ನ ತೋರಿಸುತ್ತೆ. ಅಂದ್ರೆ ಅವುಗಳ ಪ್ರೆಸೆನ್ಸ್ ಏನಿದೆ, ಈ ಟಾಪ್ 100 ಕಾಲೇಜಸ್ ಗಳ ಒಂದು ಪ್ರೆಸೆನ್ಸ್ ಅಥವಾ ಅವುಗಳ ಸ್ಥಳವನ್ನು ನೋಡಿದಾಗ ನೋಡ್ರಿ ವಿರಳವಾಗಿ ಅವೇನಪ್ಪ ಅಂದ್ರೆ ಹಳ್ಳಿಗಳ ಕಡೆಯಲ್ಲಿ ಇದಾವೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಾಲೇಜಸ್ ಕೂಡ ಏನಪ್ಪ ಅಂದ್ರೆ ಅರ್ಬನ್ ಏರಿಯಾಸ್ ಅಲ್ಲಿ ಅಥವಾ ಶಹರ ಪಟ್ಟಣಗಳಲ್ಲಿ ಇದೆ. ಅದೇ ತರ ನೋಡ್ರಿ ಆಲ್ ಇಂಡಿಯಾ ಸರ್ವೆ ಫಾರ್ ಹೈಯರ್ ಎಜುಕೇಶನ್ ಪ್ರಕಾರ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ನೋಡ್ರಿ ಒಟ್ಟು 43 ಯೂನಿವರ್ಸಿಟೀಸ್ ಏನಿದೆ, 43% ಯೂನಿವರ್ಸಿಟೀಸ್ ಅಥವಾ ವಿಶ್ವವಿದ್ಯಾಲಯಗಳು ಹಳ್ಳಿಗಳಲ್ಲಿ ಇದ್ರೆ, ಅದೇ ತರನಾಗಿ 61.4% ಕಾಲೇಜ್ಗಳು ಏನಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಇದೆ. ಆದ್ರೆ ಟಾಪ್ 100 ಕಾಲೇಜಸ್ ಗಳಲ್ಲಿ ಏನಪ್ಪ ಅಂದ್ರೆ ಅತಿ ವಿರಳವಾದಂತ ಕೆಲವೊಂದಿಷ್ಟು ಕಾಲೇಜಸ್ ಗಳು ಮಾತ್ರ ಏನಪ್ಪ ಅಂದ್ರೆ ಹಳ್ಳಿಗಳಲ್ಲಿದೆ. ಉಳಿದಂತ ಎಲ್ಲಾ ಕಾಲೇಜಸ್ ಗಳು ಏನಾಗಿದೆ ಅಂದ್ರೆ ಶಹರ ಪಟ್ಟಣ ಅಥವಾ ಅರ್ಬನ್ ಏರಿಯಾಸ್ ಅಲ್ಲಿದೆ. ಸೊ ನೋಡ್ರಿ ಇದರಿಂದ ನಮ್ಗೆ ಏನ್ ತೋರಿಸುತ್ತೆ ಅಂದ್ರೆ ಹಳ್ಳಿಗಳಲ್ಲಿ ಏನ್ ಈ ಒಂದು ಪಾರ್ಟಿಸಿಪೇಷನ್ ಆಗ್ತಾ ಇಲ್ಲ, ಭಾಗವಹಿಸ್ತಾ ಇಲ್ಲಲ್ಲ, ಅದು ನಮ್ಗೆ ಏನಾಗುತ್ತೆ ಅಂದ್ರೆ ಅರ್ಬನ್ ರೂರಲ್ ಡಿವೈಡ್ ಅಂದ್ರೆ ಶಹರ ಪಟ್ಟಣಗಳು ಮತ್ತೆ ಹಳ್ಳಿಗಳ ಮಧ್ಯೆ ಇರುವಂತ ಡಿವೈಡ್ ನಮ್ಗೆ ಇಲ್ಲಿ ಕಾಣಿಸುತ್ತೆ. ಜೊತೆಗೆ ನೋಡ್ರಿ ಈ ಒಂದು ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಬಯಸ್ ಏನಾಗಿದೆ ಅಂದ್ರೆ ಸಿಟಿ ಕಡೆ ಅಂದ್ರೆ ಶಹರ ಪಟ್ಟಣದ ಕಡೆ ಜಾಸ್ತಿ ಆಗಿದೆ, ಬದಲಾಗಿ ಹಳ್ಳಿಗಳಲ್ಲಿರುವಂತ ಕಾಲೇಜಸ್ ಕಡೆ ಕಮ್ಮಿ ಆಗಿದೆ ಅಂತ ತೋರಿಸ್ತಿದ್ದಾರೆ. ಹಾಗಾಗಿ ನೋಡ್ರಿ ಹೆಚ್ಚಿನ ಕಾಲೇಜಸ್ ಗಳನ್ನ ಪಾರ್ಟಿಸಿಪೇಟ್ ಮಾಡೋದನ್ನ ಯಾವುದಕ್ಕೆ ಚೂಸ್ ಮಾಡ್ತಿದ್ದಾರೆ ಅಂದ್ರೆ ಯಾವ ಒಂದು ಕಾಲೇಜ್ಗಳು ನೋಡ್ರಿ ಸಿಟೀಸ್ ಅಲ್ಲಿ ಇದೆಯಲ್ಲ ಅವುಗಳನ್ನ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಹೆಚ್ಚಿನ ಪಾರ್ಟಿಸಿಪೇಷನ್ ಗೆ ಅಥವಾ ಹೆಚ್ಚು ಅವ್ರಿಗೆ ರ್ಯಾಂಕಿಂಗ್ ಕೊಡೋದಕ್ಕೆ ಅವರು ಅನುಕೂಲವನ್ನ ಮಾಡ್ಕೊಡ್ತಿದ್ದಾರೆ. ಎರಡನೇ ಸಮಸ್ಯೆ ಇರೋದ್ ನೋಡ್ರಿ ಈ ಒಂದು ಏನ್ ಡಾಟಾ ಕೊಟ್ಟಿದ್ರಲ್ಲ, ಆ ಡಾಟಾದಲ್ಲಿ ಏನಪ್ಪಾ ಅಂದ್ರೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿಗೆ ಇರುವಂತ ಅಸಮಂಜತೆ ಅಥವಾ ಅಸಮಂಜತವಾದಂತ ಏನಪ್ಪಾ ಅಂದ್ರೆ ಕ್ವಾಲಿಟಿಗೆ ಮತ್ತೆ ಕ್ವಾಂಟಿಟಿಗೆ ಇರುವಂತ ಡಾಟಾವನ್ನ ಇವರು ಕೊಟ್ಟಿದ್ದಾರೆ. ಸೊ ನೋಡ್ರಿ ಟಾಪ್ 100 ಕಾಲೇಜಸ್ ಗಳಲ್ಲಿ ಏನಪ್ಪಾ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಪ್ರಕಾರ 35 ಕಾಲೇಜಸ್ ಗಳು ಏನಪ್ಪಾ ಅಂದ್ರೆ ತಮಿಳುನಾಡಿಂದ ಬಂದಿದೆ, 32 ಕಾಲೇಜಸ್ ಗಳು ಡೆಲ್ಲಿಯಿಂದ ಬಂದಿದೆ, ಮತ್ತೆ 14 ಕಾಲೇಜ್ಗಳ ರ್ಯಾಂಕಿಂಗ್ ಏನ್ ಮಾಡಿದೆ ಅಂದ್ರೆ ಕೇರಳ ರಾಜ್ಯದಿಂದ ಬಂದಿದೆ. ಇನ್ನು ಉಳಿದಂತ ರ್ಯಾಂಕಿಂಗ್ಸ್ ಅಂದ್ರೆ ಇನ್ನು 8 ನೋಡ್ರಿ ವೆಸ್ಟ್ ಬೆಂಗಾಲ್ ಇಂದ ಬಂದಿದೆ. ಉಳಿದಂತ ರ್ಯಾಂಕಿಂಗ್ಸ್ ಎಲ್ಲ ಏನಾಗಿದೆ ಅಂದ್ರೆ ರೆಸ್ಟ್ ಆಫ್ ಇಂಡಿಯಾ ಅಂದ್ರೆ ದೇಶದ ತುಂಬಾ ಎಲ್ಲ ಬಂದಿದೆ. ಆದ್ರೆ ಆಲ್ ಇಂಡಿಯಾ ಸರ್ವೆ ಅಂಡ್ ಹೈಯರ್ ಎಜುಕೇಶನ್ ಪ್ರಕಾರ ನೋಡ್ರಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಾಲೇಜಸ್ ಗಳನ್ನ ಹೊಂದಿರುವಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಆದ್ಮೇಲೆ ನೋಡ್ರಿ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂದ್ರೆ ಮಹಾರಾಷ್ಟ್ರ ಬರುತ್ತೆ, ಅದಾದ್ಮೇಲೆ ಕರ್ನಾಟಕ ಬರುತ್ತೆ. ಅಂದ್ರೆ ಹೆಚ್ಚು ಕಾಲೇಜಸ್ ಗಳನ್ನ ಹೊಂದಿರೋ ಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ಏನ್ ಮಾಡುತ್ತಂದ್ರೆ ಮೊದಲನೇ ಒಂದು ರ್ಯಾಂಕ್ ಅನ್ನ ಪಡೆದುಕೊಳ್ಳುತ್ತೆ. ಈ ಉತ್ತರ ಪ್ರದೇಶ ಆದ್ಮೇಲೆ ಮಹಾರಾಷ್ಟ್ರ ಎರಡನೇ ರ್ಯಾಂಕ್ ಬರುತ್ತೆ, ಮೂರನೇದಾಗಿ ನೋಡ್ರಿ ಕರ್ನಾಟಕ ಅಲ್ಲಿ ಬರುತ್ತೆ. ಆದ್ರೆ ಈ ಒಂದು ರಿಪೋರ್ಟ್ ಪ್ರಕಾರ ನೋಡ್ರಿ ಉತ್ತರ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಟಾಪ್ 100 ಕಾಲೇಜಸ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಒಂದೇ ಒಂದು ಕಾಲೇಜಸ್ ಕೂಡ ಏನಂದ್ರೆ ಈ ಟಾಪ್ 100 ಕಾಲೇಜಸ್ ಅಲ್ಲಿ ರ್ಯಾಂಕ್ ಅನ್ನ ಪಡೆದುಕೊಂಡಿಲ್ಲ. ಅಂದ್ರೆ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಅಥವಾ ಕಾಲೇಜಸ್ ಗಳನ್ನ ಹೊಂದಿರುವಂತ ಉತ್ತರ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ
ಒಂದೇ ಒಂದು ಶಿಕ್ಷಣ ಸಂಸ್ಥೆನೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಎನ್ಐಆರ್ಎಫ್ ರ್ಯಾಂಕಿಂಗ್ ಅಲ್ಲಿ ಟಾಪ್ 100 ಕಾಲೇಜಸ್ ನ ರ್ಯಾಂಕಿಂಗ್ ಅಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಂಡಿಲ್ಲ. ಅದೇ ತರ ನೋಡ್ರಿ, ಮಹಾರಾಷ್ಟ್ರದಿಂದ ಏನಪ್ಪಾ ಅಂದ್ರೆ 3 ಕಾಲೇಜಸ್ಗಳ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ರೆ, ಕರ್ನಾಟಕದಿಂದ 2 ಕಾಲೇಜಸ್ಗಳಲ್ಲಿ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿದ್ದಾರೆ. ಸೊ ನೋಡ್ರಿ, ಇಲ್ಲಿರುವಂತಹ ಫ್ಯಾಕ್ಟ್ ಏನಪ್ಪಾ ಅಂದ್ರೆ 81% ಏನ್ ಹೈಯರ್ ಕ್ವಾಲಿಟಿ ಎಜುಕೇಶನ್ ಏನಿದೆ ಅಂದ್ರೆ ಉನ್ನತ ಶಿಕ್ಷಣಕ್ಕೆ ಇರುವಂತ 81% ಜನ ಏನ್ ಬರ್ತಾರಲ್ಲ ಅವರೇನಪ್ಪ ಅಂದ್ರೆ ಈ 3 ರಾಜ್ಯಗಳಿಂದ ಬರ್ತಾರೆ. ಹಾಗಾಗಿ ನೋಡ್ರಿ, ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ 3 ರಾಜ್ಯಗಳಲ್ಲೂ ಕೂಡ ಏನ್ ಮಾಡ್ಬೇಕಂದ್ರೆ ಮಿಷನ್ ಮೋಡಲ್ಲಿ ನಾವು ಇಂಪ್ರೂವ್ಮೆಂಟ್ ಅನ್ನ ಮಾಡಬೇಕು. ಏನ್ ಅವರು ಉನ್ನತ ಶಿಕ್ಷಣದಲ್ಲಿ ನೋಡ್ರಿ ಶಿಕ್ಷಣವನ್ನ ಕೊಡ್ತಾ ಇದಾರಲ್ಲ ಆ ಶಿಕ್ಷಣವನ್ನ ಇನ್ನು ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದವರು ಏನ್ ಮಾಡ್ಬೇಕಂದ್ರೆ ಹೆಚ್ಚೆಚ್ಚು ಫಂಡ್ಸ್ ಅನ್ನ ಕೊಡಬೇಕಾಗತ್ತೆ. ಯಾವುದಕ್ಕೆ? ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿನ ಫಂಡ್ ಅನ್ನ ಕೊಡಬೇಕಾಗತ್ತೆ. ಜೊತೆಗೆ ನೋಡ್ರಿ, ಅದಕ್ಕೂ ಕೂಡ ಕೆಲವೊಂದಿಷ್ಟು ಬಜೆಟ್ಸ್ ಅನ್ನ ಮಾಡಿ ಏನಪ್ಪ ಅಂದ್ರೆ ಬಜೆಟ್ ಅನ್ನ ಅಲಾಟ್ಮೆಂಟ್ ಮಾಡಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ನಮ್ಮ ದೇಶದಲ್ಲಿರುವಂತ ಉನ್ನತ ಶಿಕ್ಷಣ ಏನಾಗುತ್ತೆ ಅಂದ್ರೆ ಉನ್ನತ ಶಿಕ್ಷಣ ಇನ್ನು ಕ್ವಾಲಿಟಿ ಇರುವಂತ ಉತ್ತಮ ಗುಣಮಟ್ಟ ದರ್ಜೆಗೆ ಹೋಗುತ್ತೆ. ಈಗ ನೋಡ್ರಿ, ಕ್ವಾಲಿಟಿ ಏನಿದೆಯಲ್ಲ, ಆ ಕ್ವಾಲಿಟಿ ನಾವು ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಕಂಪೇರ್ ಮಾಡಿದಾಗ ಇದು ಕೂಡ ಜಾಸ್ತಿನೇ ಇದೆ. ಸೊ ನೋಡ್ರಿ, ಓವರ್ ಆಲ್ ರ್ಯಾಂಕಿಂಗ್ ಅನ್ನ ತೆಗೆದುಕೊಂಡಾಗ ಏನಪ್ಪಾ ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಹೈಯೆಸ್ಟ್ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದೆ ಏನಪ್ಪಾ ಅಂದ್ರೆ 15ನೇ ರ್ಯಾಂಕ್ ಹೈಯೆಸ್ಟ್ ಪಡೆದುಕೊಂಡಿದೆ. ಈಗ ಟಾಪ್ 100 ಅಲ್ಲಿ ಏನಪ್ಪಾ ಅಂದ್ರೆ ಓವರ್ ಆಲ್ ಕ್ಯಾಟಗರಿಯಲ್ಲಿ ಮೊದಲನೇ ಪ್ರೈವೇಟ್ ಸಂಸ್ಥೆ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿದ್ದು ಯಾವ್ದಪ್ಪ ಅಂದ್ರೆ 15ನೇ ರ್ಯಾಂಕಿಗೆ ಪ್ರೈವೇಟ್ ಸಂಸ್ಥೆ ಬಂದಿದೆ. ಅದೇ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಲ್ಲಿ ನೋಡಿದಾಗ ನೋಡ್ರಿ 6ನೇ ರ್ಯಾಂಕಿಗೆ ಏನಪ್ಪ ಅಂದ್ರೆ ಪ್ರೈವೇಟ್ ಸಂಸ್ಥೆಗಳು ಬಂದಿದೆ. ಅಂದ್ರೆ ಮೊದಲ 5 ಸ್ಥಾನವನ್ನ ಏನಪ್ಪ ಅಂದ್ರೆ ಸರ್ಕಾರಿ ಸಂಸ್ಥೆಗಳು ಪಡೆದುಕೊಂಡ್ರೆ, 6ನೇ ಸ್ಥಾನವನ್ನ ಪ್ರೈವೇಟ್ ಸಂಸ್ಥೆ ಪಡೆದುಕೊಂಡಿದೆ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಲ್ಲಿ. ಅದೇ ತರ ನೀವು ಓವರ್ ಆಲ್ ರ್ಯಾಂಕಿಂಗ್ ಅಲ್ಲಿ ನೋಡೋದಾದ್ರೆ ಮೊದಲ 14 ಸಂಸ್ಥೆಗಳು ಸರ್ಕಾರದಾದ್ರೆ 15ನೇ ಸಂಸ್ಥೆ ಆಗಿ ಪ್ರೈವೇಟ್ ಸಂಸ್ಥೆ 15ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಅದೇ ತರ ನೋಡ್ರಿ, ಇಲ್ಲಿ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಅಪರ್ಚುನಿಟೀಸ್ ಇದೆ, ಅವಕಾಶಗಳಿದೆ. ಸೊ ಅವಕಾಶಗಳನ್ನ ಬಳಸ್ಕೊಂಡು ಅವ್ರ ಏನಪ್ಪಾ ಅಂದ್ರೆ ರಾಜ್ಯ ಒಂದು ಯೂನಿವರ್ಸಿಟೀಸ್ ಅಲ್ಲಿ ಏನು ವಿಶ್ವವಿದ್ಯಾಲಯಗಳಲ್ಲಿ ಏನು ಗುಣಮಟ್ಟವನ್ನ ಕೊಡ್ತಾರಲ್ಲ, ಆ ಗುಣಮಟ್ಟವನ್ನ ಇನ್ನೂ ಕೂಡ ಜಾಸ್ತಿ ಮಾಡಬೇಕು. ಇದರಿಂದ ನೋಡ್ರಿ, ಯಾರೆಲ್ಲ ಹಳ್ಳಿಗಳಿಂದ ಬರ್ತಾರೆ ಅಂದ್ರೆ ಯಾರೆಲ್ಲ ಈ ಒಂದು ರೂರಲ್ ಬ್ಯಾಕ್ಗ್ರೌಂಡ್ ನಿಂದ ಹಳ್ಳಿಗಳಿಂದ ಬರ್ತಾರಲ್ಲ, ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಉನ್ನತ ಗುಣಮಟ್ಟದ ಅಥವಾ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಟ್ಟಾಗೆ ಆಗತ್ತೆ. ಇಲ್ಲಿ 3ನೇ ಸಮಸ್ಯೆ ಇರೋದ್ ನೋಡ್ರಿ, ಈ ಒಂದು ರಿಲೇಶನ್ಶಿಪ್ ಏನಿದೆ, ಫ್ಯಾಕಲ್ಟಿ ಸ್ಟ್ರೆಂತ್ ಮತ್ತೆ ರ್ಯಾಂಕಿಂಗ್ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಏನಿದೆಲ್ಲ ಅದು ಇಲ್ಲಿ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಚೇಂಜಸ್ ಇದೆ. ಅಂದ್ರೆ ಟಾಪ್ 100 ಯೂನಿವರ್ಸಿಟೀಸ್ಗೂ ಮತ್ತೆ ಅದರ್ ಕಾಲೇಜಸ್ ಕಂಪಾರಿಸನ್ ಮಾಡಿದ್ರೆ ತುಂಬಾ ವೇರಿಯೇಷನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಟಾಪ್ 100 ಕಾಲೇಜಸ್ ಅಲ್ಲಿ ನೋಡ್ರಿ ಈ ಡಿಫ್ರೆನ್ಸ್ ಏನಿದೆ ಅದು ತುಂಬಾ ಏನಪ್ಪಾ ಅಂದ್ರೆ ವೇರಿಯೇಷನ್ಸ್ ಆಗುತ್ತಾ ಹೋಗುತ್ತೆ. ಸೊ ನೋಡ್ರಿ, ಎವರೇಜ್ ನಂಬರ್ ಆಫ್ ಫ್ಯಾಕಲ್ಟೀಸ್ ನ ತೆಗೆದುಕೊಳ್ಳೋದಾದ್ರೆ ಸರಾಸರಿಯಲ್ಲಿ ಎಷ್ಟು ಜನ ಅಲ್ಲಿ ಏನಪ್ಪಾ ಅಂದ್ರೆ ಬೋಧಕರು ಇದಾರೆ ಅಂತ ತೆಗೆದುಕೊಳ್ಳೋದಾದ್ರೆ ನೋಡ್ರಿ ಟಾಪ್ 100 ವಿಶ್ವವಿದ್ಯಾಲಯಗಳಲ್ಲಿ ಏನಪ್ಪಾ ಅಂದ್ರೆ 645 ಬೋಧಕರು ಇದ್ರೆ, ಅದೇ ತರನಾಗಿ ಬೇರೆ ವಿಶ್ವವಿದ್ಯಾಲಯದಲ್ಲಿ ಅಂದ್ರೆ ಟಾಪ್ 100 ಯೂನಿವರ್ಸಿಟೀಸ್ ಬಿಟ್ಟು ಬೇರೆ ವಿಶ್ವವಿದ್ಯಾಲಯದಲ್ಲಿ ನೋಡ್ರಿ ಎಷ್ಟು ಬೋಧಕರು ಇದಾರಪ್ಪ ಅಂದ್ರೆ ಕೇವಲ 242 ಬೋಧಕರು ಇದ್ದಾರೆ. ಅದೇ ನಾವು ಕಾಲೇಜಸ್ ಅನ್ನ ತೆಗೆದುಕೊಂಡಾಗ ನೋಡ್ರಿ ಟಾಪ್ 100 ಕಾಲೇಜಸ್ ಅಲ್ಲಿ ಏನಪ್ಪಾ ಅಂದ್ರೆ ಸರಾಸರಿ ಬೋಧಕರ ಸಂಖ್ಯೆ ಎಷ್ಟಿದೆ ಅಂದ್ರೆ 173 ಜನ ಇದ್ರೆ, ಟಾಪ್ 100 ಬಿಟ್ಟು ಉಳಿದಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಕಾಲೇಜಸ್ ಗಳಲ್ಲಿ ಏನಪ್ಪಾ ಅಂದ್ರೆ ಕೇವಲ 71 ಬೋಧಕರ ಸಂಖ್ಯೆಯಲ್ಲಿ ಇದೆ. ಹಾಗಾಗಿ ನೋಡ್ರಿ, ಕ್ವಾಲಿಟಿ ಎಜುಕೇಶನ್ಸ್ ಅನ್ನೋದೇನಪ್ಪ ಅಂದ್ರೆ ಕೇವಲ ಒಂದು ಒಬ್ಬ ಶಿಕ್ಷಕನಿಂದ ಅಥವಾ ಒಂದು ಬ್ರಿಕ್ ಅಂಡ್ ಮೋಟರ್ ಇಂದ ಕೊಡಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಫ್ಯಾಕಲ್ಟಿ ಸ್ಟ್ರೆಂತ್ ಅನ್ನು ಕೂಡ ಜಾಸ್ತಿ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ, ಇಂಜಿನಿಯರಿಂಗ್ ನೇ ನೀವು ಕನ್ಸಿಡರೇಷನ್ ಮಾಡ್ತಾ ಹೋದ್ರೆ, ಸೊ ನೋಡ್ರಿ ಇಂಜಿನಿಯರಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಏನಾದ್ರೂ ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡೋದಿದ್ರೆ ಇನ್ಸ್ಟಿಟ್ಯೂಷನ್ ಥ್ರೂ ರ್ಯಾಂಕಿಂಗ್ ಮೂಲಕ ಏನ್ ಅಡ್ವರ್ಟೈಸ್ ಮಾಡ್ತಾರಲ್ಲ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ AICTE ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಏನ್ ಪ್ರಿಸ್ಕ್ರಿಪ್ಷನ್ ಮಾಡಿದರೆ ಪ್ರತಿ 20 ದಿನ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಒಬ್ಬ ಫ್ಯಾಕಲ್ಟಿ ಇರ್ಬೇಕಂತೇಳಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಅಥವಾ ಪ್ರಿಸ್ಕ್ರಿಪ್ಷನ್ ಅನ್ನ ಹೇಳಿದಾರಲ್ಲ, ಇವುಗಳನ್ನ ಏನಪ್ಪಾ ಅಂದ್ರೆ ಕೇವಲ 33.98 ಸಂಸ್ಥೆಗಳು ಮಾತ್ರ ಮಾಡುತ್ತೆ. ಅಂದ್ರೆ 34% ಸಂಸ್ಥೆಗಳು ಏನಪ್ಪಾ ಅಂದ್ರೆ ಪ್ರತಿ 20 ವಿದ್ಯಾರ್ಥಿಗಳಿಗೆ ಒಬ್ಬ ಫ್ಯಾಕಲ್ಟಿನ ಅಪಾಯಿಂಟ್ ಮಾಡಿದ್ರೆ ಉಳಿದಂತ ಯಾವ ಶಿಕ್ಷಣ ಸಂಸ್ಥೆಗಳು ಅಂದ್ರೆ 66% ಶಿಕ್ಷಣ ಸಂಸ್ಥೆಗಳು ಇಂಜಿನಿಯರಿಂಗ್ ಕಾಲೇಜಸ್ ಗಳು ಏನಪ್ಪಾ ಅಂದ್ರೆ ಈ ಒಂದು AICTE ಪ್ರಿಸ್ಕ್ರಿಪ್ಷನ್ ಅನ್ನ ಫಾಲೋ ಮಾಡ್ತಾ ಇಲ್ಲ. ಅದೇ ತರ ನೋಡ್ರಿ, ಫ್ಯಾಕಲ್ಟಿ ಸ್ಟ್ರೆಂತ್ ಎಷ್ಟಿದೆ ಮತ್ತೆ ಗುಣಮಟ್ಟ ಎಷ್ಟಿದೆ ಅನ್ನೋದನ್ನ ಏನಪ್ಪಾ ಅಂದ್ರೆ ಸೈಂಟಿಫಿಕ್ ಪಬ್ಲಿಕೇಶನ್ಸ್ ಅಂದ್ರೆ ಇವರು ವೈಜ್ಞಾನಿಕವಾಗಿ ಏನು ಪಬ್ಲಿಕೇಶನ್ಸ್ ಗಳನ್ನ ಮಾಡ್ತಾರಲ್ಲ ಅಲ್ಲೂ ಕೂಡ ರಿಫ್ಲೆಕ್ಷನ್ಸ್ ಗಳಾಗ್ತಾ ಇದೆ. ಸೊ ನೋಡ್ರಿ, ನಮ್ಮ ದೇಶದಲ್ಲಿ ಸ್ಕಾಲರಿ ಔಟ್ಪುಟ್ ಅಂದ್ರೆ ಈಗ ಒಂದು ಏನಾದ್ರೂ ಪಬ್ಲಿಕೇಶನ್ಸ್ ಮಾಡೋದಿದ್ರೆ ಅದು ಹೆಚ್ಚು ಎಲ್ಲಿಂದ ಬರುತ್ತಪ್ಪ ಅಂದ್ರೆ 87.71% ಏನಪ್ಪಾ ಅಂದ್ರೆ ಎಲಿಜಿಬಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಯಾವೆಲ್ಲ ರ್ಯಾಂಕಿಂಗ್ ಅಪ್ಲೈ ಮಾಡಿದವಲ್ಲ ಆ ಇನ್ಸ್ಟಿಟ್ಯೂಷನ್ಗಳಿಂದ ಬರುತ್ತೆ. ಅಂದ್ರೆ ನೋಡ್ರಿ, 12.3% ಶಿಕ್ಷಣ ಸಂಸ್ಥೆಗಳಿಂದ ಏನಪ್ಪಾ ಅಂದ್ರೆ ಏನ್ ರ್ಯಾಂಕಿಂಗ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದವಲ್ಲ ಇವುಗಳಿಂದ ನಮ್ಗೆ ಏನಪ್ಪಾ ಅಂದ್ರೆ 90% ಸ್ಕಾಲರಿ ಔಟ್ಪುಟ್ ಬರುತ್ತೆ. ಅಂದ್ರೆ ಸೈಂಟಿಫಿಕ್ ಜರ್ನಲ್ ಪಬ್ಲಿಕೇಶನ್ಸ್ ಇರ್ಬೋದು, ಬೇರೆ ಬೇರೆ ಸೈಂಟಿಫಿಕ್ ಆಗಿ ಏನಪ್ಪಾ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡೋದಿರ್ಬೋದು, ಇವುಗಳನ್ನ ಏನಪ್ಪಾ ಅಂದ್ರೆ 12.3 ಸಂಸ್ಥೆಗಳಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ದೇಶದ 90% ಈ ಒಂದು ಸ್ಕಾಲರಿ ಔಟ್ಪುಟ್ ಬರುತ್ತೆ. ಇದು ಏನಾಗುತ್ತೆ ಅಂದ್ರೆ ನೋಡ್ರಿ, ಉಳಿದಂತ
7% ಕಾಲೇಜ್ ಗಳು ಏನಪ್ಪಾ ಅಂದ್ರೆ ಕೇವಲ 10% ಮಾತ್ರ ಕಾಂಟ್ರಿಬ್ಯೂಷನ್ಸ್ ನಲ್ಲಿ ಮಾಡ್ತಾ ಇದೆ ಇನ್ ಕೇಸ್ ಇಂಜಿನಿಯರಿಂಗ್ ಅಲ್ಲಿ ತೆಗೆದುಕೊಂಡ್ರೆ ನೋಡ್ರಿ ಟೋಟಲ್ ಸೈಂಟಿಫಿಕ್ ಪಬ್ಲಿಕೇಶನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ 99.98 ಇವುಗಳು ಏನ್ ಬರ್ತಾವ ಅಂದ್ರೆ ಯಾವೆಲ್ಲ ಕಾಲೇಜಸ್ ಗಳು ಪಾರ್ಟಿಸಿಪೇಷನ್ ಮಾಡಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದೆಲ್ಲ ಅವುಗಳಿಂದ ಬರುತ್ತೆ ಇನ್ನು ಉಳಿದಂತ ಕಾಲೇಜಸ್ ಗಳಿಂದ ಏನಪ್ಪಾ ಅಂದ್ರೆ ಕೇವಲ 0.02% ಮಾತ್ರ ಇಲ್ಲಿ ಬರುತ್ತೆ ಅದೇ ತರ ನೋಡ್ರಿ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಕನ್ಸಿಡರ್ ಮಾಡೋದಾದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇರೋದೇನಪ್ಪ ಅಂದ್ರೆ 50% ಶಿಕ್ಷಣ ಸಂಸ್ಥೆಗಳೇನು ಅಪ್ಲೈ ಮಾಡಿದ್ವು ರ್ಯಾಂಕಿಂಗ್ ಅಲ್ಲಿ ಏನಪ್ಪ ಅಂದ್ರೆ ಅವು ಯಾವುದೇ ತರನ ಅಂತ ಪಬ್ಲಿಕೇಶನ್ಸ್ ಕೂಡ ಇಲ್ಲಿವರೆಗೂ ಮಾಡಿಲ್ಲ ಅಂದ್ರೆ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಒಂದೇ ಒಂದು ತರನ ಅಂತ ಜರ್ನಲ್ ಅನ್ನು ಕೂಡ ಪಬ್ಲಿಕೇಶನ್ಸ್ ಮಾಡಿದವರು ಏನಪ್ಪ ಅಂದ್ರೆ 50% ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ರ್ಯಾಂಕಿಂಗ್ ಗೆ ಅಪ್ಲೈ ಅನ್ನ ಮಾಡಿದ್ರು ಈ ರ್ಯಾಂಕಿಂಗ್ ಇಂದ ನೋಡ್ರಿ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಏನ್ ಅರ್ಜೆಂಟ್ ನೀಡ್ ಇದೆ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ನಮ್ಗೆ ನೀಡ್ ಇದೆ ಅಲ್ಲ ಅದು ನಮ್ಗೆ ಗೊತ್ತಾಗುತ್ತೆ ಎಸ್ಪೆಷಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡ್ರಿ ಉತ್ತಮ ಗುಣಮಟ್ಟದ ಶಿಕ್ಷಣ ನಮ್ಗೆ ಸಿಗ್ತಾ ಇಲ್ಲ ಅದು ಕೂಡ ಉನ್ನತ ಶಿಕ್ಷಣದಲ್ಲಿ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನೋಡ್ರಿ ನಮ್ಗೆ ಆರ್ಥಿಕ ರಿಸೋರ್ಸ್ ಏನಿದೆ ಸಂಪನ್ಮೂಲಗಳಿದೆಯಲ್ಲ ಅದನ್ನು ಕೂಡ ಜಾಸ್ತಿ ಮಾಡಬೇಕಾಗುತ್ತೆ ನೋಡ್ರಿ ನಾವು ಜಗತ್ತಿನ ಸೈಂಟಿಫಿಕ್ ಪಬ್ಲಿಕೇಶನ್ಸ್ ನ ತೆಗೆದುಕೊಂಡ್ರೆ ಭಾರತದ ಒಂದು ಕೊಡುಗೆ ಎಷ್ಟಿದೆ ಅಂದ್ರೆ ಕೇವಲ 4.81% ಮಾತ್ರ ನಾವು ಕೊಡುಗೆಯನ್ನ ಕೊಡ್ತೀವಿ ಅಂದ್ರೆ ಜಾಗತಿಕವಾಗಿ ಏನ್ ಸೈಂಟಿಫಿಕ್ ಪಬ್ಲಿಕೇಶನ್ಸ್ ಆಗುತ್ತೆ ನೋಡ್ರಿ ಅಲ್ಲಿ ಭಾರತದ ಕೊಡುಗೆ ಕೇವಲ 4.81% ಅದೇ ನೋಡ್ರಿ ಚೈನಾ ಪರ್ಸೆಂಟೇಜ್ ಏನಾಗಿದೆ ಅಂದ್ರೆ 2000ರಲ್ಲಿ ಕೇವಲ 5% ಪಬ್ಲಿಕೇಶನ್ಸ್ ನ ಮಾತ್ರ ಮಾಡ್ತಿದ್ರು ಅದನ್ನ ಅವ್ರು ಏನಪ್ಪ ಅಂದ್ರೆ 26% ವರೆಗೂ 2018ಕ್ಕೆ ಏರಿಸಿದ್ದಾರೆ ಇದನ್ನ ಯಾವ ತರನಾಗಿ ಅವರು ಜಾಸ್ತಿ ಮಾಡಿದ್ರಪ್ಪ ಅಂದ್ರೆ ನೋಡ್ರಿ ಅವರು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಏನಿದೆ ಅಂದ್ರೆ ಯಾರು ರಿಸರ್ಚ್ ಮಾಡ್ತಾರಲ್ಲ ಅಲ್ಲಿ ಹೆಚ್ಚಿನ ಹೂಡಿಕೆಯನ್ನ ಮಾಡಿದ್ದಾರೆ ಇದನ್ನ ಯಾರು ಹೆಚ್ಚಿನ ಹೂಡಿಕೆ ಮಾಡಿದ್ರು ಅಂದ್ರೆ ಚೈನೀಸ್ ಸರ್ಕಾರ ಏನಿದೆ ಚೈನಾ ಸರ್ಕಾರನೇ ಈ ಹೂಡಿಕೆಯನ್ನ ಮಾಡಿದೆ 2000ರಿಂದ 2017ರಲ್ಲಿ ನೋಡ್ರಿ ಒಂದು ಆರ್ಟಿಕಲ್ ಪ್ರಕಾರ ಶ್ಯೂಮಿನ ಕ್ಯೂ ಒಂದು ಆರ್ಟಿಕಲ್ ಪ್ರಕಾರ ನೋಡ್ರಿ ಇವರು ಎಲ್ಎಸ್ಸಿ ಇಂಪೋರ್ಟ್ ಬ್ಲಾಗ್ ಅಲ್ಲಿ ಬರೀತಾರೆ ಚೈನೀಸ್ ಯೂನಿವರ್ಸಿಟೀಸ್ ಎಷ್ಟು ಜಾಸ್ತಿ ಆಗತ್ತಪ್ಪ ಅಂದ್ರೆ 2000ರಿಂದ 2017ರವರೆಗೆ 140% ವರೆಗೂ ಅಂದ್ರೆ ಈಗ 50 ಇದ್ರೆ 50-120% ವರೆಗೂ ಏನಪ್ಪ ಅಂದ್ರೆ ಚೈನೀಸ್ ಯೂನಿವರ್ಸಿಟೀಸ್ ಜಾಸ್ತಿ ಆಗುತ್ತೆ ಅಂದ್ರೆ 50ರಿಂದ 120 ಹಾಗೆ 100ರಿಂದ 140% ವರೆಗೂ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಚೈನೀಸ್ ಯೂನಿವರ್ಸಿಟೀಸ್ ಜಾಸ್ತಿ ಆಗುತ್ತೆ ಅದೇ ತರನಾಗಿ ರಿಸರ್ಚ್ ಫ್ಯಾಕಲ್ಟೀಸ್ ಕೂಡ ಏನಾಗುತ್ತೆ ಅಂದ್ರೆ 69% ಅಲ್ಲಿ ಜಾಸ್ತಿ ಆಗ್ತಾರೆ ಇದರಿಂದ ನೋಡ್ರಿ ರಿಸರ್ಚ್ ಗೋಸ್ಕರ ಏನಪ್ಪಾ ಅಂದ್ರೆ ಫಂಡಿಂಗ್ ಅನ್ನ ಎಷ್ಟು ಪಟ್ಟು ಜಾಸ್ತಿ ಮಾಡ್ತಾರೆ ಅಂದ್ರೆ 10 ಪಟ್ಟು ಜಾಸ್ತಿ ಮಾಡ್ತಾರೆ ಆದ್ರೆ ಚೈನಾ ಸರ್ಕಾರ ಮುಂಚೆ ರಿಸರ್ಚ್ ಗೆ ಏನ ಹಣವನ್ನ ಬಿಡುಗಡೆ ಮಾಡ್ತಿದ್ರಲ್ಲ ಅದಕ್ಕಿಂತ 10 ಪಟ್ಟು ಹೆಚ್ಚಿಗೆ ಹಣವನ್ನ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಿಡುಗಡೆ ಮಾಡ್ತಾರೆ ಈಗ ನೋಡ್ರಿ ಈ ರ್ಯಾಂಕಿಂಗ್ ಅನ್ನ ನಾವ್ ಏನಪ್ಪಾ ಅಂದ್ರೆ ಒಂದು ಮಾಹಿತಿಯನ್ನಾಗಿ ಇಟ್ಕೊಂಡ್ರೆ ಎಸ್ಪೆಷಲಿ ಎವಿಡೆನ್ಸ್ ಬೇಸ್ಡ್ ಅಂದ್ರೆ ನಾವು ಏನ್ ಪಾಲಿಸಿ ಡಿಸಿಷನ್ ಅನ್ನ ತೆಗೆದುಕೊಳ್ತಿದ್ವಲ್ಲ ಆ ಪಾಲಿಸಿ ಡಿಸಿಷನ್ ಗೆ ಇದನ್ನ ಎವಿಡೆನ್ಸ್ ಆಗಿ ಇಟ್ಕೊಂಡ್ರೆ ನೋಡ್ರಿ ಇಲ್ಲಿ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಇನ್ನೂ ಕೂಡ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ ನೋಡ್ರಿ ಯಾವ ತರನಾಗಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ ಅಂದ್ರೆ ನಮ್ಮ ಬಜೆಟರಿ ಔಟ್ಪುಟ್ ಏನಿದೆಲ್ಲ ಆ ಔಟ್ಪುಟ್ ಅನ್ನ ಜಾಸ್ತಿ ಮಾಡ್ಬೇಕಾಗತ್ತೆ ಜೊತೆಗೆ ನೋಡ್ರಿ ಹೈಯರ್ ಎಜುಕೇಶನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಕೊಡುವಂತ ಗುಣಮಟ್ಟವನ್ನು ಕೂಡ ಇನ್ನೂ ಜಾಸ್ತಿ ಮಾಡ್ಬೇಕಾಗತ್ತೆ ಅಂದ್ರೆ ಇದು ಏನು ನಮ್ಗೆ ರ್ಯಾಂಕಿಂಗ್ ತೋರಿಸುತ್ತೆ ಅಂದ್ರೆ ಸಾಕ್ಷಿ ತೋರಿಸುತ್ತೆ ನಮ್ಮ ಗುಣಮಟ್ಟ ಎಲ್ಲಿಗಿದೆ ನಮ್ಮ ಉನ್ನತ ಗುಣಮಟ್ಟದ ಶಿಕ್ಷಣ ಎಲ್ಲಿಗಿದೆ ಅಂತ ಸಾಕ್ಷಿ ತೋರಿಸುತ್ತೆ ಈ ಸಾಕ್ಷಿಯನ್ನ ನಾವು ಇಟ್ಕೊಂಡಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ನೂ ಕೂಡ ಹೆಚ್ಚಿನ ಹೂಡಿಕೆಯನ್ನ ಮಾಡಿ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಉನ್ನತ ಗುಣಮಟ್ಟದ ಶಿಕ್ಷಣಗಳು ಅಥವಾ ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟವನ್ನ ಇನ್ನೂ ಕೂಡ ಉತ್ತಮಗೊಳಿಸಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಬಜೆಟ್ ಅಲ್ಲಿ ಅಲೋಕೇಶನ್ಸ್ ನು ಮಾಡಬೇಕು ಜೊತೆಗೆ ಫೈನಾನ್ಷಿಯಲ್ ರಿಸೋರ್ಸ್ ಅನ್ನು ಕೂಡ ನಾವಲ್ಲಿ ಕೊಡಬೇಕಾಗುತ್ತೆ ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು